ಸ್ನಾನ ರೂಪ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ಸೊ ಈ ಒಂದು ಲೆಸನ್ನನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಿನ್ನೂ ನಮ್ಮ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಮತ್ತು ಟಿಶ್ಯೂ ಅನ್ನೋ ಲೆಸನ್ನ ನೋಡ್ಕೊಂಡಿಲ್ಲ ಅಷ್ಟು ಕೂಡ ಒಮ್ಮೆ ಒಂದು ಪಕ್ಷಿ ನೋಟ ಮಾಡ್ಕೊಂಬಂದರೆ ಒಂದು ಕ್ವಿಕ್ ಲುಕ್ ಮಾಡ್ಕೊಂಬಂದರೆ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಲೆಸನಿಗೆ ಸೊ ಫಸ್ಟ್ ಹೌ ಕ್ಯಾನ್ ವಿ ಸ್ಟಾರ್ಟ್ ದಿಸ್ ಲೆಸನ್ ಇನ್ ಅವರ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಂತ ಹೇಳಿದಾಗ ಇನ್ ಅವರ್ ಬ್ಯೂಟಿಫುಲ್ ಎನ್ ಸಿ ಆರ್ ಟಿ ಸಿಲೆಬಸ್ ಇನ್ಕ್ಲೂಡಿಂಗ್ ಸಮ್ ಆಫ್ ದಿ ಆ್ಯಕ್ಟಿವಿಟೀಸ್ ಸೊ ಬ್ಯೂಟಿಫುಲ್ ಆ್ಯಕ್ಟಿವಿಟೀಸ್ ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ವೆನ್ ವಿ ಎಂಟರ್ ದ ಕ್ಲಾಸ್ ಬೀಯಿಂಗ್ ಎ ಸೈನ್ಸ್ ಟೀಚರ್ ಅಂತ ಹೇಳಿದಾಗ ಅವರಿಗೆ ಜಸ್ಟ್ ಒಂದಿಬ್ಬರು ಅಥವಾ ನಾಲ್ಕು ಜನ ಸ್ಟೂಡೆಂಟ್ಸನ್ನು ನಾವು ಬೋರ್ಡ್ ಹತ್ರ ಕರೆದು ನಿಲ್ಲಿಸಿದಾಗ ಬ್ಲ್ಯಾಕ್ ಬೋರ್ಡ್ ಹತ್ರ ಕರೆದು ನಿಲ್ಲಿಸಿದಾಗ ಸೊ ಅವರ ಹೈಟನ್ನು ಕಂಪ್ಯಾರಿಸನ್ ಮಾಡೋದಾಗಿರ್ಬೋದು ಅಥವಾ ಐ ಬಾಲ್ ಸೊ ಡಿಪೆಂಡಿಂಗ್ ಅಪಾನ್ ಅವರ್ ಐ ರೇಸ್ ಸೊ ಐರಿಸ್ ಅಂತಕ್ಕಂತಹ ಪಾರ್ಟು ಏನು ಮಾಡುತ್ತೆ ಕಣ್ಣಿನ ಬಣ್ಣದ ನಿರ್ಧಾರವನ್ನು ಮಾಡತ್ತೆ ಸೊ ಬ್ಲೂ ಕಲರ್ ಐಲಿಡ್ ಆಗಿರ್ಬೋದು ಅಥವಾ ಆವ್ರೇಜ್ ಅಂತ ಬಂದಾಗ ಬ್ಲ್ಯಾಕ್ ಕಲರ್ ಐಬಾಲ್ಸ್ ಆಗಿರ್ಬೋದು ಸೊ ಯಾಕೆ ಅಲ್ಲಿ ಚೇಂಜ್ ಆಗುತ್ತೆ ಐರಿಸ್ನ ಕೆಲಸ ಏನು ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಕಣ್ಣೊಳಗಡೆ ಯಾಕೆ ಇರುತ್ತೆ ಸೊ ಲ್ಯಾಕ್ರಿಮಲ್ ಗ್ಲ್ಯಾಂಡು ಡ್ರೈ ಆದರೆ ಝೀರೋಸಿಸ್ ಹೇಳಿ ಕರಿತೀವಿ ಸೊ ಕಂಪ್ಲೀಟಾಗಿ ವಾಟರ್ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ ಲ್ಯಾಕ್ರಿಮಲ್ ಗ್ಲ್ಯಾಂಡು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ಝೀರೋಪ್ತಾಲ್ಮಿಯಾ ಅನ್ನೋ ಒಂದು ಡಿಸೀಸ್ ಬರುತ್ತೆ ಸೊ ಲೈಕ್ ದಿಸ್ ಅವ್ರನ್ನೇ ನಿಲ್ಲಿಸಿ ಅಲ್ಲಿ ನಾವು ಡೈರೆಕ್ಟಾಗಿ ಹೇಳೋಕ್ಕಿಂತ ದಟ್ ಮೀನ್ಸ್ ಝೀರೋಸಿಸ್ ದಿಸ್ ಇದಕ್ಕೆ ನಾವು ಝೀರೋಸಿಸ್ ಅಂತೀವಿ ಇದಕ್ಕೆ ನಾವು ಝೀರೋ ತಾಲ್ಮಿಯಾ ಅಂತೀವಿ ನೋಡು ನೀನು ಕುಳ್ಳಕ್ಕಿದೆಯಾ ಗಿಗ್ನ್ಯಾಟಿಸಮ್ ನಿನ್ನ ಪಿಟ್ಯುಟರಿ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ಸೊ ನೀನು ಫುಲ್ಲು ದೈತ್ಯಾಕಾರವಾಗಿ ಬಳ್ಕೊಂಡಿದೀಯಾ ದೈತ್ಯತೆ ದಟ್ ಮೀನ್ಸ್ ಗಿಗ್ನ್ಯಾಟಿಸಮ್ ಸೊ ನಿನ್ನಲ್ಲಿ ಇರ್ತಕ್ಕಂತಹ ಗ್ರೋತ್ ಹಾರ್ಮೋನ್ ಪಿಟ್ಯೂಟರಿಯಿಂದ ರಿಲೀಸ್ ಆಗ್ತಕ್ಕಂತಹ ಗ್ರೋತ್ ಹಾರ್ಮೋನ್ ಕಡಿಮೆ ರಿಲೀಸ್ ಆಗ್ತಾ ಇದೆ ಡ್ವಾರ್ಫನಿಸಮ್ ಕುಬ್ಜತೆ ಜೊತೆ ನಿನ್ನ ಸರ್ಟೇನ್ ಏಜಿಗಿಂತ ನೀನು ಕುಳ್ಳೋಕ್ಕಿದೆಯಾ ಸೊ ಅದನ್ನು ಅವ್ರ ಥ್ರೂ ಸೈಂಟಿಫಿಕ್ ವೇ ನಾವು ಹೇಳ್ತಾ ಹೋದಾಗ ಉಳಿದಿರ್ತಕ್ಕಂತಹ ಸ್ಟೂಡೆಂಟ್ಸಿಗೂ ಕೂಡ ಓಕೆ ನನ್ನ ಫ್ರೆಂಡು ಫುಲ್ ಕುಳ್ಳುಕಿದ್ದಾನೆ ಸೊ ಇದನ್ನು ಏನಂತ ಕರಿತೀವಿ ಗ್ರೋತ್ ಹಾರ್ಮೋನ್ ಕಡಿಮೆ ರಿಲೀಸ್ ಆಗ್ತಾ ಇದೆ ಟ್ವಾರ್ಫೆನಿಸಮ್ ಅಂತ ಕರಿತೀವಿ ಸೊ ಕಂಪ್ಯಾರಿಸನ್ ಇನ್ ಬಿಟ್ವೀನ್ ಅವರ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಂತ ಅಂದಾಗ ಅವರಿಗೆ ತುಂಬಾ ಈಸಿಯಾಗಿ ನೆನ್ಪಿಟ್ಕೊ ಬೀಂಗ್ ಎ ಕಾಂಪಿಟೇಟರ್ ಹೇಗೆ ನೆನ್ಪಿಟ್ಕೊಳ್ಳೋದು ಗೊತ್ತಿರುತ್ತೆ ನಮ್ಮ ಫ್ರೆಂಡ್ ಗ್ರೂಪ್ ಆಗಿರ್ಬೋದು ನಮ್ಮ ಕೊಲೀಗ್ಸ್ ಗ್ರೂಪ್ ಆಗಿರ್ಬೋದು ಅಥವಾ ನೈಬರ್ಸ್ ಆಗಿರ್ಬೋದು ಈ ರೀತಿ ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ಹೋದಾಗ ಆ ಡಿಸೀಸಸ್ಗಳು ಈಸಿಯಾಗಿ ನೆನಪಿರ್ತಾ ಹೋಗುತ್ತೆ ಸೊ ಆಫ್ಟರ್ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಗುವನ್ನೇ ಕೇಳೋದು ಸೊ ಸಮ್ ಟೈಮ್ಸ್ ಏನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿನಲ್ಲಿ ಇರ್ತಕ್ಕಂಥವ್ರು ಏನೋ ಒಂದು ಸ್ವಲ್ಪ ಫ್ಯಾಟ್ ಇದ್ದಾರೆ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ ಫುಲ್ ಗಂಟ್ಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಅದಕ್ಕೆ ಏನಂತ ಕರಿತೀವಿ ಥೈರಾಕ್ಸಿನ್ ಕಡಿಮೆ ಆಗಿರೋದ್ರಿಂದ ಥೈರಾಯ್ಡ್ ಸಿಂಪಲ್ ಗೈಟರ್ ಗಳಗಂಡ ರೋಗ ಬಂದಿದೆ ಹಾಗಂತ ಕೆಲವೊಬ್ರು ಫುಲ್ಲು ದಪ್ಪ ಇರ್ತಾರೆ ಫ್ಯಾಟ್ ಕಂಟೆಂಟ್ ಜಾಸ್ತಿಯಾಗಿ ಈ ರೀಸನ್ ಈ ರೀಸನ್ ಎರಡೂ ಕಡೆ ಒಂದೇ ಹತ್ಕೊಂಡ್ಬಿಟ್ಟಿದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದನ್ನು ತಗೊಂಡೋಗಿ ನಾವು ಸಿಂಪಲ್ ಗೈಟರ್ ಆಗಿದೆ ಯಾವುದೋ ಒಂದು ರೋಗ ಇದೆ ಅಂತ ಹೇಳೋಕ್ಕೆ ಬರೋದಿಲ್ಲ ಬದಲಾಗಿ ಸೊ ಬದಲಾಗಿ ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಅವರ ಬಾಡಿನಲ್ಲಿ ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಥವಾ ಮೆಟಬಾಲಿಕ್ ಫಂಕ್ಷನ್ಸ್ ಸರಿಯಾಗಿ ಇಲ್ಲ ಅಥವಾ ಅವರು ಸಮತೋಲಿತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಏನಾಗಿದೆ ಎಕ್ಸಸ್ ಆಫ್ ಫ್ಯಾಟು ಡಿಪಾಸಿಟ್ ಆಗ್ತಾ 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 ಅವರ ದೇಹದ ಗಾತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಸೊ ಈ ರೀತಿ ಕಂಪ್ಯಾರಿಸನ್ ಮಾಡಿ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲಿ ಸಮ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಮಾಡಿಸ್ತಾ ಈಗ ಒಂದು ಸ್ಟೇರ್ ಕೇಸ್ ಇದೆ ಹತ್ಕೊಂಡು ಹೋಗ್ತಾ ಇದ್ದಾರೆ ಫುಲ್ಲು ಕಡ್ಡಿ ಥರ ಇದ್ದಾರೆ ಅವ್ರು ಬೇಗ ಹತ್ಕೊಂಡು ಹೋಗ್ತಾರೆ ಫುಲ್ ದಪ್ಪ ಇದ್ದಾರೆ ಅವರು ಹತ್ಕೊಂಡು ಹೋದ ತಕ್ಷಣ ಫುಲ್ ಜೋರಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಡ್ಯೂ ಟು ಡಿಪಾಸಿಷನ್ ಆಫ್ ಎಕ್ಸೆಸ್ ಆಫ್ ಫ್ಯಾಟ್ ಅಂತ ಹೇಳಿ ಕರಿತೀವಿ ಸೊ ಈ ಎಲ್ಲ ಅಂಶಗಳನ್ನ ವಿದ್ಯಾರ್ಥಿಯಿಂದನೇ ಕೇಳೋದ್ರಿಂದ ಸ್ಟೂಡೆಂಟ್ಸ್ ಅಲ್ಲಿ ಆನ್ಸರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಅಷ್ಟು ಬೇಗ ಮರೆಯೋಕೆ ಸಾಧ್ಯ ಇಲ್ಲ ಓಕೆ ಹಾಗಿದ್ರೆ ಇವೆಲ್ಲ ಬದಲಾವಣೆಗಳನ್ನು ಒಳಗೊಂಡಿರ್ತಕ್ಕಂತಹ ಜೀವಿಯಲ್ಲಿ ಯಾವ ರೀತಿ ನಾವು ವರ್ಗೀಕರಣ ಮಾಡ್ಬೋದು ಫುಲ್ಲು ಎಚ್ಚರ ಇರೋರು ಒಂದು ಗುಂಪು ಫುಲ್ಲು ಕುಳ್ಳುಕ್ಕಿರೋರು ನಾವು ಒಂದು ಗುಂಪು ಫುಲ್ ದಪ್ಪ ಇರೋರು ಒಂದು ಗುಂಪು ಫುಲ್ ತೆಳ್ಳಗಿರೋರು ಒಂದು ಗುಂಪು ಅಂತ ಹೇಳಿ ಸುಮಾರು ಕ್ವಶನ್ಸ್ಗಳು ಸ್ಟೂಡೆಂಟಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಬೀಯಿಂಗ್ ಎ ಕಾಂಪಿಟೇಟರ್ ನಮಗೆ ಒಂದು ಏನೋ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ ನಮಗೆ ಬೀಯಿಂಗ್ ಎ ಕಾಂಪಿಟೇಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಅಕ್ವೈಟಿಕ್ ಹ್ಯಾಬಿಟೇಟಲ್ಲಿರೋದು ಯಾರ್ಯಾರು ನೀರಿನಲ್ಲಿ ವಾಸ ಮಾಡೋ ಜೀವಿಗಳು ಯಾವುದು ಭೂಮಿ ಮೇಲೆ ಇರೋ ಜೀವಿಗಳು ಯಾವುದ್ಯಾವುದು ಆ ಥರ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ ಹಾಗಿದ್ರೆ ಯಾವ ಒಂದು ಬಯಾಸ್ ಯಾವ ಒಂದು ಎರ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗಬೇಕು ಹಾಗಾದರೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಫಸ್ಟ್ ಥಿಂಗ್ ಈಸ್ ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಅಂತ ಹೇಳಿ ಕರಿತೀವಿ ನಮ್ಮ ಸೆಲ್ ಬ್ಯೂಟಿಫುಲ್ ಸೆಲ್ ಸೆಲ್ ಇಸ್ ಎ ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಏನಂತ ಕರಿತೀವಿ ನಾವು ಜೀವಕೋಶ ಅಂತ ಹೇಳಿ ಕರಿತೀವಿ ಸೊ ಅದರಲ್ಲಿ ಟೂ ಟೈಪ್ಸು ಪ್ರೊ ಕ್ಯಾರಿಯೋಟಿಕ್ ಮತ್ತು ಯು ಕ್ಯಾರಿಯೋಟಿಕ್ ಪ್ರೊ ಕ್ಯಾರಿಯೋಟಿಕ್ ಓನ್ಲಿ ಅ ಒನ್ ಸಿಂಗಲ್ ಸೆಲ್ ಏಬಲ್ ಟು ಲೀಡ್ ದೇರ್ ಹೋಲ್ ಲೈಫ್ ಸ್ಪ್ಯಾನ್ ಅಂತ ಹೇಳಿ ಕರಿತೀವಿ ತನ್ನ ಒಂದು ಲೈಫ್ ಸೈಕಲನ್ನು ಒಂದೇ ಒಂದು ಸೆಲ್ನಿಂದ ಏನು ಮಾಡುತ್ತೆ ಅದು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಪ್ಯಾರಾಮಿಷಿಯಮ್ ಅಮೀಬಾ ಯುಗ್ಲೀನಾ ಅಂತ ಹೇಳಿ ಕರಿತೀವಿ ಯು ಕ್ಯಾರಿಯೋಟ್ಸ್ ಮಲ್ಟಿಪಲ್ ಸೆಲ್ಸ್ ಬೋ ಬೇರಿಯಸ್ ಸೆಲ್ಸ್ಗಳು ಏನು ಮಾಡ್ತಾ ಇರತ್ತೆ ತನ್ನ ಒಂದು ಫಂಕ್ಷನನ್ನು ಮಾಡ್ತಾ ಇರತ್ತೆ ಸೊ ಅದನ್ನ ಏನಂತ ಕರಿತೀವಿ ಯು ಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿ ಕರಿತೀವಿ ಸೊ ಪ್ರೋ ಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿ ಬಂದಾಗ ಒಂದೇ ಒಂದು ಜೀವಕೋಶ ಇದೆ ಅಂತ ಹೇಳಿದರೆ ಅದರಲ್ಲಿ ತನ್ನ ಹೋಲ್ ಲೈಫನ್ನು ಅದು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಹಾಗಾದ್ರೆ ಯು ಕ್ಯಾರಿಯೋಟಿಕ್ ಜೀವಕೋಶ ಒಂದು ನ್ಯೂಕ್ಲಿಯಸ್ ಪೊರೆಯಿಂದ ಆವೃತ ಆಗಿದ್ದು ಅದರಲ್ಲಿ ಏನಾಗುತ್ತೆ ಕಣದಂಗಗಳು ಸೆಲ್ ಆರ್ಗನಲ್ಸ್ ಮೆಂಬ್ರೇನಸ್ ಆ್ಯಂಡ್ ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್ ಪೊರೆ ಸಹಿತ ಕಣದಂಗಗಳು ಪೊರೆ ರಹಿತ ಕಣದಂಗಗಳು ಅಂತ ಹೇಳಿ ಕರಿತೀವಿ ಸೊ ಪೊರೆ ಸಹಿತ ಅಂತ ಹೇಳಿ ಬಂದಾಗ ಅಲ್ಲೇನಾಗತ್ತೆ ರೈಬೋಜೋಮ್ಸು ಮತ್ತು ಸಾರಿ ಲೈಝೋಝೋಮ್ಸು ಮೈಟೋಕಾಂಡ್ರಿಯಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲದೂ ಬರುತ್ತೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟ್ಯುಲಮ್ ನಾನ್ ಮೆಂಬ್ರೇನಸ್ ಪೊರೆ ರಹಿತ ಕಣದಂಗಗಳು ಅಂತ ಹೇಳಿ ಬಂದಾಗ ನಾನ್ ಮೆಂಬ್ರೇನಸ್ ಅಂತ ಬಂದಾಗ ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ ಈಸಿಯಾಗಿ ರೈಬೋಸೋಮ್ ಸೆಂಟ್ರಿಯೋಲ್ ಪೊರೆ ರಹಿತ ಕಣದಂಗ ನಾನ್ ಮೆಂಬ್ರೇನಸ್ ಅಂತ ನೆನ್ಪಿಟ್ಕೊಂಡು ಇರ್ತಾರೇ ಮೆಂಬ್ರೇನಸ್ಸು ಈಸಿಯಾಗಿ ನೆನ್ಪಿಟ್ಕೋಬೋದು ರೈಬೋಸೋಮ್ ಸೆಂಟ್ರಿಯೋಲನ್ನು ಹೊರತುಪಡಿಸಿ ಇರ್ತಕ್ಕಂತಹ ಸೆಲ್ ಆರ್ಗನಲ್ಸ್ ಎಲ್ಲದೂ ಕೂಡ ಏನಾಗಿರುತ್ತೆ ಮೆಂಬ್ರೇನಸ್ ಸೆಲ್ ಆರ್ಗನನ್ಸ್ ಆಗಿರುತ್ತೆ ಪೊರೆ ಸಹಿತ ಕಣದಂಗಗಳಾಗಿರುತ್ತೆ ಓಕೆ ನೆಕ್ಸ್ಟು ನಮ್ಮ ಯು ಕ್ಯಾರಿಯೋಟಿಕ್ ಅಂದರೆ ನಾವೆಲ್ಲರೂ ಕೂಡ ಆಯಿತು ಪ್ರಾಣಿಗಳಾಯಿತು ಈಗ ನಮ್ಮ ಇಂಡಿಪೆಂಡೆಂಟ್ ಬ್ಯೂಟಿಫುಲ್ ಸಸ್ಯ ಸೊ ಸಸ್ಯಗಳು ವಿತ್ ದ ಹೆಲ್ಪ್ ಆಫ್ ಬ್ಯೂಟಿಫುಲ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ಫೋಟೋ ಸಿಂಥಸಿಸ್ ಫೋಟೋ ಸಿಂಥಸಿಸ್ ಹೆಲ್ಪಿಂದ ಏನು ಮಾಡುತ್ತೆ ತನ್ನ ಓನ್ ಫುಡ್ಡನ್ನು ತಾನು ಪ್ರಿಪೇರ್ ಮಾಡ್ಕೊಳತ್ತೆ ನೆಕ್ಸ್ಟ್ ಒಂದು ವರ್ಗೀಕರಣ ಮತ್ತು ವಿಕಾಸ ಕ್ಲಾಸಿಫಿಕೇಶನ್ ಆ್ಯಂಡ್ ಡೆವಲಪ್ಮೆಂಟ್ ಸೊ ಇಲ್ಲಿ ಯಾವ ರೀತಿಯಾಗಿ ಆಗತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಆಗತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ನಮ್ಮ ಜೆನೆಟಿಕ್ಸ್ ಫಾದರ್ ಅಂತಲೇ ಕರಿತೀವಿ ಜೆನೆಟಿಕ್ಸ್ನ ಪಿತಾಮಹ ಇನ್ ದ ಇಯರ್ ಆಫ್ ಏಯ್ಟೀನ್ ಫಿಫ್ಟಿ ನೈನ್ ಪ್ರಭೇದಗಳ ಉಗಮ ಆರಿಜಿನ್ ಆಫ್ ಸ್ಪೀಸೀಸ್ ಚಾರ್ಲ್ಸ್ ಡಾರ್ವಿನ್ ಆರಿಜಿನ್ ಆಫ್ ಸ್ಪೀಸೀಸ್ ಅಂತಕ್ಕಂತಹ ಒಂದು ಪುಸ್ತಕವನ್ನು ಬರೆದು ಅಂದರೆ ಪ್ರಭೇದಗಳ ಉಗಮ ಸ್ಪೀಸೀಸ್ಗಳು ಹೇಗೆ ಎವಲ್ಯೂಷನ್ ಆಗ್ತಾ ಹೋಯ್ತು ಸೊ ಆರಿಜಿನ್ ಆಫ್ ಸ್ಪೀಸೀಸ್ ಉಗಮ ಯಾವ ರೀತಿ ಆಯಿತು ಡಿಫ್ರೆಂಟ್ ಸ್ಪೀಸ್ದು ಪ್ರಭೇದಗಳದ್ದು ಅನ್ನೋದನ್ನು ಇನ್ ದ ಇಯರ್ ಆಫ್ ಏಯ್ಟೀನ್ ಫಿಫ್ಟಿ ನೈನಲ್ಲಿ ಒಂದು ಬುಕ್ಸಲ್ಲಿ ಏನು ಮಾಡ್ತಾರೆ ಬರೆದು ಅದನ್ನು ಸಂಗ್ರಹ ಮಾಡಿ ಇಡ್ತಾರೆ ಫಸ್ಟ್ ಟೈಮ್ ಅದಕ್ಕೆ ಒಂದು ಛಾಪನ್ನು ಮೂಡಿಸಿದವರು ಯಾರು ಅಂತ ಹೇಳಿದ್ರೆ ವಿಕಾಸವಾದದ ಪಿತಾಮಹ ಅಥವಾ ಜೆನೆಟಿಕ್ಸ್ನ ಪಿತಾಮಹ ಅಂತ ಹೇಳಿ ಕರಿತೀವಿ ತಳಿ ಶಾಸ್ತ್ರದ ಪಿತಾಮಹ ಅಂತ ಜಾನ್ ಗ್ರಿಗರ್ ಮೆಂಟಲ್ ಸೊ ಇದು ಟೆಂತ್ ಕ್ಲಾಸಲ್ಲೂ ಆಲ್ರೆಡಿ ನಾವು ಹೆರಿಡಿಟಿ ಅವಲ್ಯೂಷನ್ ಅನುವಂಶೀಯತೆ ಮತ್ತು ವಿಕಾಸ ಅಂತಕ್ಕಂತಹ ಒಂದು ಲೆಸನ್ನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಯಾರಿನ್ನೂ ಆ ಒಂದು ಲೆಸನ್ನ ನೋಡಿಲ್ಲ ಅಲ್ಲೂ ಕೂಡ ನೋಡಬಹುದು ಡಾರ್ವಿನಿಸಮ್ ಡಿಫ್ರೆಂಟ್ ಫೆನಾಮಿನಾ ರಿಗಾರ್ಡಿಂಗ್ ಟು ಅವರ್ ಡಾರ್ವಿನ್ ಅಂತ ಹೇಳಿ ಕರಿತೀವಿ ಡಾರ್ವಿನ್ ಲಾ ಅಂತ ಹೇಳಿ ಕರಿತೀವಿ ಓಕೆ ನೆಕ್ಸ್ಟ್ ತಿಂಗ್ ಈಸ್ ವರ್ಗೀಕರಣದ ಶ್ರೇಣಿ ಮತ್ತು ಗುಂಪುಗಳು ಹಾಗಿದ್ರೆ ನಾವು ಈ ಒಂದು ಜೀವಿಗಳನ್ನು ಯಾವ ಬೇಸಿಸ್ ಮೇಲೆ ಯಾವ ಒಂದು ರೀತಿಯಾಗಿ ಹೊಂದಾಣಿಕೆ ಮಾಡಬೇಕು ಕ್ಲಾಸಿಫಿಕೇಷನ್ ವರ್ಗೀಕರಣವನ್ನು ಮಾಡಬೇಕು ಅನ್ನೋದನ್ನು ಫಸ್ಟ್ ಟೈಮ್ ಜೀವಶಾಸ್ತ್ರಜ್ಞನಾಗಿರ್ತಕ್ಕಂತಹ ಅರ್ನೆಸ್ಟ್ ಹ್ಯಾಕಲ್ ಇನ್ ದ ಇಯರ್ ಆಫ್ ಏಯ್ಟೀನ್ ನೈಂಟಿ ಫೋರ್ ರಾಬರ್ಟ್ ವಿಟ್ಟೇಕರ್ ಓಕೆ ರಾಬರ್ಟ್ ವಿಟ್ಟೇಕರ್ ಇನ್ ದ ಇಯರ್ ಆಫ್ ನೈನ್ಟೀನ್ ಫಿಫ್ಟಿ ನೈನ್ ಆಲ್ಸೋ ಕಾರ್ಲ್ ಊಸ್ ಇನ್ ದ ಇಯರ್ ಆಫ್ ನೈನ್ಟೀನ್ ಸೆವೆಂಟಿ ಸೆವೆನ್ ಸೊ ಈ ಮೂರೂ ಜನ ಸೈಂಟಿಸ್ಟ್ಗಳು ಸೇರಿಕೊಂಡು ಯಾರ್ಯಾರು ಅರ್ನೆಸ್ಟ್ ಹ್ಯಾಕಲ್ ರಾಬರ್ಟ್ ವಿಟ್ಟೇಕರ್ ವೂಸ್ ಸೊ ಈ ಎಲ್ಲ ಜೀವಿಗಳನ್ನು ವಿಶಾಲ ಸಾಮ್ರಾಜ್ಯಗಳಲ್ಲಿ ಅಂದರೆ ಬೇರೆ ಬೇರೆ ಕಿಂಗ್ಡಮ್ ಆಗಿ ಏನು ಮಾಡ್ತಾರೆ ಕ್ಲಾಸಿಫೈ ಮಾಡೋದ್ರಲ್ಲಿ ಸಕ್ಸೀಡ್ ಆಗ್ತಾರೆ ಸೊ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ವಿಟ್ಟೇಕರ್ ರಾಬರ್ಟ್ ವಿಟ್ಟೇಕರ್ ಅವರು ಐದು ಸಾಮ್ರಾಜ್ಯಗಳು ಫೈವ್ ಕಿಂಗ್ಡಮ್ಸನ್ನು ಏನು ಮಾಡ್ತಾ ಹೋಗ್ತಾರೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಅದರ ಎವಲ್ಯೂಷನ್ ಹೆಂಗಾಯಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಆ ಐದು ಕಿಂಗ್ಡಮ್ಗಳು ಮೊನೆರಾ ಪ್ರೊಟಿಸ್ಟ ಶಿಲೀಂಧ್ರ ಸಸ್ಯ ಮತ್ತು ಪ್ರಾಣಿ ಅಂತ ಹೇಳಿ ಕರಿತೀವಿ ಮೊನೆರಾ ಪ್ರೊಟಿಸ್ಟಾ ಫಂಗೈ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಈ ಒಂದು ಜೀವಿಗಳ ರಚನೆಯನ್ನು ಮಾಡೋದಕ್ಕೆ ಯಾವ ಒಂದು ಬೇಸಿಸ್ ಅಂದರೆ ಯಾವ ಆಧಾರದ ಮೇಲೆ ನಮ್ಮ ರಾಬರ್ಟ್ ವಿಟ್ಟೇಕರ್ ಅವರು ಈ ಐದು ಕ್ಲಾಸಿಫಿಕೇಷನ್ಸನ್ನು ಮಾಡ್ತಾ ಹೋದರು ಅಂತ ಹೇಳಿದ್ರೆ ಕೋಶ ರಚನೆ ಪೋಷಣಾ ವಿಧಾನ ದಟ್ ಮೀನ್ಸ್ ಫುಡ್ಡನ್ನು ಯಾವ ರೀತಿಯಾಗಿ ಅದು ಫೀಡ್ ಮಾಡ್ತಾ ಹೋಗುತ್ತೆ ಅನ್ನೋದು ನೆಕ್ಸ್ಟು ಅವುಗಳ ಒಂದು ಆವಾಸ ಸ್ಥಾನ ಆಗಿರ್ಬೋದು ಜೀವಿಗಳ ರಚನಾ ವಿನ್ಯಾಸ ಆಗಿರ್ಬೋದು ಇದ್ರ ಮೇಲೆ ಏನು ಮಾಡ್ತಾ ಹೋಗ್ತಾರೆ ಒಂದು ಕ್ಲಾಸಿಫಿಕೇಷನನ್ನು ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಕಾರ್ಲ್ ಊಸ್ ಅಂತಕ್ಕಂತಹ ವಿಜ್ಞಾನಿ ಮೊನೆರಾ ಸಾಮ್ರಾಜ್ಯವನ್ನು ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ ಆರ್ಕಿ ಬ್ಯಾಕ್ಟೀರಿಯಾ ಮತ್ತು ಯು ಬ್ಯಾಕ್ಟೀರಿಯಾ ಅಥವಾ ಬ್ಯಾಕ್ಟೀರಿಯಾ ಅಂದರೆ ಆರ್ಕಿ ಬ್ಯಾಕ್ಟೀರಿಯಾ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಳ್ತಾರೆ ಇನ್ನೊಂದು ಯು ಬ್ಯಾಕ್ಟೀರಿಯಾ ಅಥವಾ ಬ್ಯಾಕ್ಟೀರಿಯಾ ಅಂತ ಹೇಳಿ ಮೊನರ ಒಂದು ಕಿಂಗ್ಡಮನ್ನು ಏನು ಮಾಡ್ತಾರೆ ಡಿವೈಡ್ ಮಾಡ್ತಾರೆ ನೆಕ್ಸ್ಟು ಈ ರೀತಿಯಾಗಿ ಉಪವರ್ಗಗಳನ್ನು ಸಬ್ ಕ್ಲಾಸಿಫಿಕೇಷನನ್ನು ಒಂದು ಶ್ರೇಣಿಯಲ್ಲಿ ನೀಡ್ತಾ ಹೋಗ್ತಾರೆ ಗ್ರೇಡಿಂಗ್ ಸಿಸ್ಟಮನ್ನು ಕೊಡ್ತಾ ಹೋಗ್ತಾರೆ ಫಸ್ಟ್ ಏನಿರಬೇಕು ಸೆಕೆಂಡ್ ಏನಿರಬೇಕು ಫೈನಲಿ ಏನಿರಬೇಕು ಅನ್ನೋದನ್ನು ಫಸ್ಟ್ ಒನ್ ಈಸ್ ಕಿಂಗ್ಡಮ್ ಸಾಮ್ರಾಜ್ಯ ನೆಕ್ಸ್ಟ್ ಫೈಲಮ್ ಆರ್ ಡಿವಿಷನ್ ವಂಶ ಅಥವಾ ವಿಭಾಗ ಕ್ಲಾಸ್ ವರ್ಗ ಆರ್ಡರ್ ಗಣ ಫ್ಯಾಮಿಲಿ ಕುಟುಂಬ ಜೀನಸ್ ಜಾತಿ ಸ್ಪೀಸಿಸ್ ಪ್ರಭೇದ ಕಿಂಗ್ಡಮ್ ಫೈಲಮ್ ಕ್ಲಾಸ್ ಆರ್ಡರ್ ಫ್ಯಾಮಿಲಿ ಜೀನಸ್ ಸ್ಪೀಸಿಸ್ ಸೊ ಕ್ಲಾಸ್ ವರ್ಗ ಆರ್ಡರ್ ಗಣ ಫ್ಯಾಮಿಲಿ ಕುಟುಂಬ ಜೀನಸ್ ಜಾತಿ ನೆಕ್ಸ್ಟ್ ಒನ್ ಸ್ಪೀಸಿಸ್ ಪ್ರಭೇದ ಕ್ಲಾಸ್ ಆರ್ಡರ್ ಫ್ಯಾಮಿಲಿ ಜೀನಸ್ ಮತ್ತು ಸ್ಪೀಸಿಸ್ ಸೊ ಇಲ್ಲಿ ಏನಾಗುತ್ತೆ ಸಿಸ್ಟಮ್ಯಾಟಿಕ್ಕಾಗಿ ಕ್ಲಾಸಿಫಿಕೇಷನ್ ಆಗ್ತಾ ಹೋಗುತ್ತೆ ಓಕೆ ಈ ರೀತಿಯಾಗಿ ಜೀವಿಗಳನ್ನು ಅವುಗಳ ಗುಣಲಕ್ಷಣಗಳ ಹಂತಗಳಲ್ಲಿ ಗುಂಪುಗಳು ಮತ್ತು ಉಪಗುಂಪುಗಳಾಗಿ ವರ್ಗೀಕರಿಸಿದಂತೆ ಸ್ಪೀಸೀಸ್ ಪ್ರಭೇದ ವರ್ಗೀಕರಣದ ಮೂಲ ಘಟಕ ಅಂತ ಹೇಳಿ ತಿಳಿಬೋದು ದಟ್ ಮೀನ್ಸ್ ಒಂದು ಆರ್ಡರಿಂಗ್ ವ್ಯವಸ್ಥೆಯನ್ನು ಕೊಟ್ಟಾಗ ಫಸ್ಟು ಒಂದು ಪ್ರಭೇದ ಅಂತಕ್ಕಂಥದ್ದು ಸ್ಪೀಸೀಸ್ ಯಾವುದು ಅಂತಕ್ಕಂಥದ್ರ ಮೇಲೆ ಇದು ಯಾವ ಕಿಂಗ್ಡಮ್ ಯಾವ ಫೈ ಫೈಲಮಿಗೆ ಸೇರಿರುತ್ತೆ ನೆಕ್ಸ್ಟ್ ಅದರ ಕ್ಲಾಸ್ ವರ್ಗ ಆರ್ಡರ್ ಗಣ ಫ್ಯಾಮಿಲಿ ಯಾವ ಕುಟುಂಬಕ್ಕೆ ಸೇರಿದೆ ಜೀನಸ್ ಯಾವ ಜಾತಿಗೆ ಸೇರಿದೆ ಈ ಒಂದು ಸ್ಪೀಸೀಸ್ ಅನ್ನೋದು ಕೂಡ ಅಲ್ಲಿ ಅನಾಲೈಸಿಸ್ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತೆ ಓಕೆ ಫಸ್ಟ್ ಟೈಮ್ ರಾಬರ್ಟ್ ವಿಟ್ಟೇಕರ್ ಅವರು ಪ್ರಸ್ತಾಪನೆ ಮಾಡಿದಂತಹ ಪ್ರಸ್ತಾಪಿಸಿದಂತಹ ಫೈವ್ ಕಿಂಗ್ಡಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಒನ್ ಈಸ್ ಮೊನೆರಾ ಸೊ ಮೊನೆರಾ ಸಾಮ್ರಾಜ್ಯದಲ್ಲಿ ಏನಾಗುತ್ತೆ ಒಂದು ಜೀವಿಗಳ ಕ್ಯಾರೆಕ್ಟ್ರಿಸ್ಟಿಕ್ ಫ್ಯೂಚರ್ ಕೆಲವು ಜೀವಿಗಳು ಸೆಲ್ವಾಲ್ ಇರುತ್ತೆ ಕೆಲವು ಜೀವಿಗಳಿಗೆ ಸೆಲ್ವಾಲ್ ಇರೋದಿಲ್ಲ ಓಕೆ ಆಮೇಲೆ ಅದರ ಪೋಷಣೆಯ ಆಧಾರದ ಮೇಲೆ ಅದು ನಿರ್ಧಾರ ಆಗತ್ತೆ ಸೊ ಬ್ಯಾಕ್ಟೀರಿಯಾ ಮತ್ತು ಅನಬೀನಾ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಕಾರ್ಲೂಸ್ ಅಂತಕ್ಕಂತಹ ವಿಜ್ಞಾನಿ ಏನು ಮಾಡಿದರು ಅಂತ ಹೇಳಿದ್ರೆ ಈ ಮೊನೆರಾ ಸಾಮ್ರಾಜ್ಯವನ್ನು ಮತ್ತೆ ಎಗೇನ್ ಕ್ಲಾಸಿಫೈ ಮಾಡಿ ಆರ್ಕಿ ಬ್ಯಾಕ್ಟೀರಿಯಾ ಓನ್ಲಿ ಬ್ಯಾಕ್ಟೀರಿಯಾ ಅಂತ ಹೇಳಿ ಎಗೇನ್ ಮತ್ತೆ ಡಿವೈಡ್ ಮಾಡಿದ್ರು ಮೊನೆರಾ ಸಾಮ್ರಾಜ್ಯವನ್ನು ಆರ್ಕಿ ಬ್ಯಾಕ್ಟೀರಿಯಾ ಅನ್ನದನ್ ಒನ್ ಈಸ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಸೊ ದ ನೆಕ್ಸ್ಟ್ ಒನ್ ಈಸ್ ಪ್ರೊಟಿಸ್ಟಾ ಸೊ ಪ್ರೊಟಿಸ್ಟಾ ಹಲವು ಬಗೆಯ ಏಕಕೋಶೀಯ ಅಥವಾ ಯು ಕ್ಯಾರಿಯೋಟಿಕ್ ಜೀವಿಗಳನ್ನು ಇದು ಒಳಗೊಂಡಿರುತ್ತೆ ಪ್ರೊಟಿಸ್ಟಾನಲ್ಲಿ ಅಂದರೆ ಇಷ್ಟೊತ್ತವರೆಗೂ ಪ್ರೊ ಕ್ಯಾರಿಯೋಟಿಕ್ ಬಗ್ಗೆ ಬರೀ ಡಿಸ್ಕಸ್ ಮಾಡಿದ್ದು ಇದರಲ್ಲಿ ಏಕಕೋಶೀಯ ಜೀವಿನೂ ಇರುತ್ತೆ ಮೊನೆರಾವನ್ನು ಹೊರತುಪಡಿಸಿದರೆ ಪ್ರೊಟಿಸ್ಟಾದಲ್ಲಿ ಅದರ ಜೊತೆ ಜೊತೆಗೆ ಯು ಕ್ಯಾರಿಯೋಟಿಕ್ ಜೀವಿಗಳು ಸ್ವಲ್ಪ ಇರುತ್ತೆ ಅನ್ನೋದನ್ನು ನಮಗೆ ರಾಬರ್ಟ್ ವಿಟ್ಟೇಕರ್ ಅವರು ತಿಳಿಸ್ತಾ ಹೋಗ್ತಾರೆ ಹಾಗಿದ್ರೆ ಈ ಒಂದು ಜೀವಿಗಳಲ್ಲಿ ಅಂದರೆ ಜನರಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಈ ಪ್ರೊಟಿಸ್ಟಾ ಗುಂಪಿಗೆ ಸೇರಿದ ಜೀವಿಗಳ ಒಂದು ಗುಣಲಕ್ಷಣಗಳು ಏನು ಅಂತ ನೋಡೋದು ಆದರೆ ಸೀಲಿಯಾ ದಟ್ ಮೀನ್ಸ್ ಈ ರೀತಿ ಕೂದಲಿನಂತಹ ರಚನೆ ಅಥವಾ ಚಾಟಿಯಂತಹ ಕಶಾಂಗಗಳು ದಟ್ ಮೀನ್ಸ್ ಮೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇವು ಸ್ವಪೋಷಕ ಅಥವಾ ಪರಪೋಷಕ ಜೀವಿಗಳಾಗಿರ್ಬೋದು ದಟ್ ಮೀನ್ಸ್ ತಾವೇ ಸೆಲ್ಫಾಗಿ ಊಟವನ್ನು ಪ್ರಿಪೇರ್ ಮಾಡ್ಕೋಬೋದು ಅಥವಾ ಡಿಪೆಂಡಿಂಗ್ ಅಪಾನ್ ಅದರ್ ಹೋಸ್ಟ್ ಅಂತ ಹೇಳಿ ಕರಿತೀವಿ ಸೊ ಏಕಕೋಶೀಯವಾಗಿ ಇರ್ತಕ್ಕಂಥ ಸೆಲ್ಯುಲಾರ್ ಆಲ್ಗೆ ಅಂತ ಹೇಳಿ ಕರಿತೀವಿ ಫಂಗೈ ಮೀನ್ಸ್ ಶಿಲೀಂಧ್ರ ಆಲ್ಗೆ ಅಂತ ಹೇಳಿದರೆ ಶೈವಲ ಓಕೆ ಆಲ್ಗಲ್ ಬ್ಲೂಮ್ಸ್ ಈಗ ಪಾಂಡ್ ಎಕೋಸಿಸ್ಟಮ್ ಕೆರೆಗಳಲ್ಲೆಲ್ಲ ಹಸಿರು ಕಲರ್ ಪಾಚಿ ಥರ ಏನಾಗಿರುತ್ತೆ ಫುಲ್ ಹರಡಿಕೊಂಡಿರುತ್ತೆ ಸೊ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಸಮ್ ಕೆಮಿಕಲ್ಸ್ ರಾಸಾಯನಿಕಗಳಿಂದ ಅಲ್ಲಿರೋ ಅಷ್ಟು ವಾಟರ್ ಬಾಡಿ ಏನಾಗುತ್ತೆ ಗ್ರೀನಿನ್ ಕಲರ್ ಆಗುತ್ತೆ ನೆಕ್ಸ್ಟ್ ಒನ್ ಡಯಾಟಮ್ ಮತ್ತು ಪ್ರೋಟೋಝೋವಾಗಳು ಈ ಗುಂಪಿಗೆ ಸೇರಿದೆ ಪ್ರೋಟೋಝೋವಾ ಕಲ ಕಾಲಜಾರ್ ಮತ್ತು ಮಲೇರಿಯಾ ರೋಗಗಳನ್ನು ಸ್ಪ್ರೆಡ್ ಮಾಡ್ತಕ್ಕಂತಹ ವೆಕ್ಟರ್ ವೈ ಡು ಫಾಲ್ ಇಲ್ ಜಸ್ಟ್ ಪ್ರೀವಿಯಸ್ ಲೆಸನ್ ನಾವು ಡಿಸ್ಕಸ್ ಮಾಡಿದ್ದೀವಿ ನೈನ್ತ್ ಕ್ಲಾಸಿಂದ ಯಾರು ನೋಡಿಲ್ಲ ಗೋ ಥ್ರೂ ದಟ್ ಒನ್ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಬ್ಯಾಕ್ಟೀರಿಯಾದ ಬರೋ ರೋಗಗಳು ಯಾವುದು ಮತ್ತು ಪ್ರೋಟೋಝೋವನ್ ಡಿಸೀಸಸ್ ಯಾವುದು ವೈರಸ್ ಡಿಸೀಸಸ್ ಯಾವುದು ಸಮ್ ಬೇಸಿಕ್ ಕಾನ್ಸೆಪ್ಟ್ ಆ್ಯಂಡ್ ಕಾಮನ್ ಸೆನ್ಸ್ ಆಲ್ಸೋ ಅದನ್ನು ಡಿವೈಡ್ ಮಾಡಿ ಕ್ಲಾಸಿಫೈ ಮಾಡಿ ಬರ್ಕೊಂಡ್ರೆ ಎಲ್ಲ ಎಕ್ಸಾಮ್ಸಿಗೂ ಹೆಲ್ಪ್ ಆಗುತ್ತೆ ಓಕೆ ಪ್ಯಾರಾಮಿಷಿಯಮ್ ಅಮೀಬ ಅನದರ್ ಒನ್ ಈಸ್ ಪ್ರೊಟೋಸೋವಾ ನೆಕ್ಸ್ಟ್ ಒನ್ ಈಸ್ ಶಿಲೀಂಧ್ರ ಫಂಗೈ ಸೊ ಪರಪೋಷಕ ಯು ಕ್ಯಾರಿಯೋಟಿಕ್ ಜಿ ಬಿ ಅಂತ ಹೇಳಿ ಕರಿತೀವಿ ಸೊ ಇಲ್ಲೇನಾಗುತ್ತೆ ಶಿಲೀಂಧ್ರಗಳು ಯು ಕ್ಯಾರಿಯೋ ಇಟ್ಸ್ ಮಲ್ಟಿಪಲ್ ಸೆಲ್ಸ್ ಅಂದ್ ವೇರಿಯಸ್ ಸೆಲ್ಸ್ ಇರುತ್ತೆ ಅಂತ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಒಂದು ಜೀವಿಗಳು ಪರಪೋಷಕನ ಸ್ವಪೋಷಕನ ಆಫ್ಕೋರ್ಸ್ ಪರಪೋಷಕ ಜೀವಿಗಳು ಯಾಕೆ ಅಂತ ಹೇಳಿದ್ರೆ ಕೊಳೆಯುತ್ತಿರುವ ಸಾವಯವ ವಸ್ತುವನ್ನು ಆಹಾರವಾಗಿ ಬಳಕೆ ಮಾಡ್ಕೊಳ್ಳತ್ತೆ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಅಪ್ಪ ಬೇಕ್ರಿಯಿಂದ ಬ್ರೆಡ್ ಪೀಸ್ ತೊಗೊಂಬಂದಿದ್ದಾರೆ ಅಥವಾ ಬೇಕ್ರಿ ಐಟಮ್ಸ್ ತೊಗೊಂಬಂದಿದ್ದಾರೆ ಸ್ವೀಟ್ ಐಟಮ್ಸ್ ಒಂದು ಏಟ್ ಡೇಸ್ ಹಾಗೆ ಇಟ್ಟಿದ್ದೀವಿ ಬ್ಲ್ಯಾ ಬ್ಲ್ಯಾಕ್ ಡಾರ್ಕ್ ರೂಮಲ್ಲಿ ಇಟ್ಟಿದ್ದೀವಿ ನಮಗೆ ನೆನಪೇ ಇಲ್ಲ ಇಟ್ಟಿರೋದು ನಾಳೆ ತಿನ್ನೋಣ ನಾಡಿ ತಿನ್ನೋಣ ಅಂದ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಇದೆ ಒಂಥರ ಫ್ರಾಗ್ನೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನೋಡಿದಾಗ ಅಲ್ಲಿ ಹುಳಿ ಹುಳಿ ಅಂತ ಅನ್ನಿಸ್ತಾ ಇರುತ್ತೆ ಸ್ಮೆಲ್ಲು ನೆಕ್ಸ್ಟು ಗ್ರೀನ್ ಕಲರ್ ಪ್ಯಾಚಸ್ ಪ್ಯಾಚಸ್ ಲೈಕ್ ಸ್ಟ್ರಚ್ಚರ್ ಇರುತ್ತೆ ಸೊ ಅದರಿಂದ ಅದನ್ನು ಓಪನ್ ಅಪ್ ಮಾಡಿ ನೋಡಿದಾಗ ಹೇರ್ ಲೈಕ್ ಸ್ಟ್ರಚ್ಚರ್ ಬರುತ್ತೆ ಬ್ರೆಡ್ ಮೌಲ್ಡ್ ಅಂತೀವಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಶಿಲೀಂದ್ರ ಫಂಗೈ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಅಗಾರಿಕಸ್ ಸೊ ಅಣಬೆಯಲ್ಲಿ ಬರ್ತಕ್ಕಂಥದ್ದು ಪೆನ್ಸಿಲಿಯಂ ಪೆನ್ಸೀಲಿಯಂ ಇಂಜೆಕ್ಷನನ್ನು ಪೆನ್ಸಿಲಿಯಮ್ ನೊಟೇಟಮ್ ಅನ್ನೋ ಒಂದು ಜೀವಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಪೆನ್ಸಿಲಿಯಂ ನೊಟೇಟಮ್ ಅನ್ನೋ ಜೀವಿಯಿಂದ ಪೆನ್ಸಿಲೀನ್ ಇಂಜೆಕ್ಷನನ್ನು ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಒನ್ ಈಸ್ ಆಸ್ಪರ್ಜಿಲಸ್ ನೆಕ್ಸ್ಟ್ ಈ ಒಂದು ಬ್ಲೂ ಗ್ರೀನ್ ಆಲ್ಗೆಯನ್ನು ಸೈನೋ ಬ್ಯಾಕ್ಟೀರಿಯಾ ಅಂತ ಕೂಡ ಕರಿತೀವಿ ಒಂದಕ್ಕೊಂದು ಶಾಶ್ವತ ಹೊಂದಾಣಿಕೆಯಿಂದ ಅದು ಜೀವಿಸುತ್ತೆ ಅಂದರೆ ಲೈಫ್ ಸ್ಪ್ಯಾನನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ಸಿಮ್ ಬಯೋಸಿಸ್ ಅಂತ ಹೇಳಿ ಕರಿತೀವಿ ದಟ್ ಮೀನ್ಸ್ ಈ ಬ್ಲೂ ಗ್ರೀನ್ ಆಲ್ಗೆ ಏನು ಮಾಡತ್ತೆ ತನ್ನ ಓನ್ ಫುಡ್ಡನ್ನು ತಾನು ಪ್ರಿಪೇರ್ ಮಾಡ್ಕೊಳತ್ತೆ ಓಕೆ ಶೈವಲಗಳು ಏನು ಮಾಡುತ್ತೆ ತನ್ನ ಒಂದು ಫುಡ್ಡನ್ನು ತಾನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಬಟ್ ಶಿಲೀಂಧ್ರ ಅದು ಪ್ರಿಪೇರ್ ಮಾಡ್ಕೊಳ್ಳೋದಿಲ್ಲ ಊಟವನ್ನು ಬದಲಾಗಿ ಆ ಶೈವಲ ಉಳ್ಕೊಳ್ಳೋದಕ್ಕೆ ಶಿಲೀಂಧ್ರ ಜಾಗವನ್ನು ಕೊಡತ್ತೆ ಅದು ಉಳ್ಕೊ ಸರಿ ನೀನು ಉಳ್ಕೋಬೋದು ಅಂತ ಹೇಳಿ ಜಾಗವನ್ನು ಮಾಡಿಕೊಡತ್ತೆ ಬಟ್ ಬಟ್ ಅದು ಹೋಸ್ಟನ್ನು ಕೊಟ್ಟರೆ ಬದಲಾಗಿ ಇದೇನು ಮಾಡುತ್ತೆ ಅದಕ್ಕೆ ಊಟವನ್ನು ಕೊಡುತ್ತೆ ಅಂದರೆ ಆಲ್ಗೆ ಮತ್ತು ಫಂಗೈ ಮಧ್ಯ ಇರತಕ್ಕಂತಹ ಈ ಒಂದು ಸಂಬಂಧವನ್ನು ಸಿಂಬಯೋಸಿಸ್ ಅಥವಾ ಸಹಜೀವನ ಅಂತ ಹೇಳಿ ಕರಿತೀವಿ ಸೊ ಅದೇ ರೀತಿಯಾಗಿ ಈ ಕಲ್ಲು ಬಂಡೆಗಳ ಮೇಲೆ ಮರದ ತೊಗಟೆಯ ಮೇಲೆ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ವೈಟ್ ವೈಟ್ ಕಲರ್ ಪ್ಯಾಚಸ್ ಥರ ಸೊ ಈ ರೀತಿ ಒಂದು ಮರದ ತೊಗಟೆ ಬಿದ್ದಿದೆ ಅಥವಾ ಕಲ್ಲು ಬಂಡೆ ಇದೆ ಅಂದರೆ ವೈಟ್ ಗ್ರೇ ಕಲರ್ ಪ್ಯಾಚಸ್ ಪ್ಯಾಚಸ್ ಥರ ಅಂಟ್ಕೊಂಡಿರುತ್ತೆ ಅದನ್ನು ಏನಂತ ಕರಿತೀವಿ ಲೈಕನ್ಸ್ ಕಲ್ಲು ಹೂವು ಅಂತೀವಿ ಅಂದರೆ ಫಂಗೈ ಉಳ್ಕೊಳಕ್ಕೆ ಜಾಗ ಕೊಟ್ಟಿದೆ ಯಾರಿಗೆ ಆಲ್ಗೆಗೆ ಶೈವಲಕ್ಕೆ ಶಿಲೀಂಧ್ರ ಜಾಗ ಕೊಟ್ಟಿದೆ ಅದರ ಬದಲಾಗಿ ಶೈವಲ ಶಿಲೀಂಧ್ರಕ್ಕೆ ಆಲ್ಗೆ ಫಂಗೈಗೆ ಊಟವನ್ನು ಕೊಡ್ತಾ ಇದೆ ಸೊ ದಿಸ್ ಟೈಪ್ ಆಫ್ ರಿಲೇಷನ್ ವಿ ಕಾಲ್ ಇಟ್ ಆಸ್ ಸಿಂಬಯೋಸಿಸ್ ಕೊಡು ಜೀವನ ಅಥವಾ ಸಹಜೀವನ ಅಂತ ಹೇಳಿ ಕರಿತೀವಿ ಓಕೆ ಗೋ ಫಾರ್ ದ ನೆಕ್ಸ್ಟ್ ಒನ್ ಸಸ್ಯ ಸಾಮ್ರಾಜ್ಯ ಇಂಡಿಪೆಂಡೆಂಟ್ ಪ್ಲ್ಯಾಂಟ್ ಸೊ ಇಲ್ಲೇನಾಗುತ್ತೆ ಕೋಶಭಿತ್ತಿಯನ್ನು ಹೊಂದಿರತಕ್ಕಂತಹ ಸೆಲ್ವಾಲನ್ನು ಹೊಂದಿರತಕ್ಕಂತಹ ಯು ಕ್ಯಾರಿಯೋಟಿಕ್ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಒಂದು ಜೀವಿಗಳು ಅಂತೇಳಿ ಕರಿತೀವಿ ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ಅದೇನು ಮಾಡುತ್ತೆ ಗೊತ್ತಿದೆ ನಮಗೆ ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ ಹೆಚ್ ಟು ಓ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕ್ಲೋರೋಫಿಲ್ ಪಿಗ್ಮೆಂಟ್ ಸಿ ಸಿಕ್ಸ್ ಹೆಚ್ ಟ್ವೆಲ್ ಓ ಸಿಕ್ಸ್

ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಸೊ ಈ ಒಂದು ಬ್ಯೂಟಿಫುಲ್ ಪ್ರೊಸೆಸ್ಸಿಗೆ ನಾವು ಫೋಟೋ ಸಿಂಥೆಸಿಸ್ ಅಂತೀವಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ಕಿಚನ್ ಹೌಸ್ ಆಫ್ ದಿ ಪ್ಲ್ಯಾಂಟ್ ಅಂತಲೇ ಕರಿತೀವಿ ಲೀವ್ಸಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದ್ದೇ ಇರುತ್ತೆ ಅದನ್ನು ಬಳಕೆ ಮಾಡ್ಕೊಂಡೋದು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ನೆಕ್ಸ್ಟ್ ಒನ್ ಅನಿಮಲ್ ಕಿಂಗ್ಡಮ್ ಪ್ರಾಣಿ ಸಾಮ್ರಾಜ್ಯ ಇದು ಕೋಶ ಭಿತ್ತಿಯನ್ನು ಹೊಂದಿರೋದಿಲ್ಲ ಬದಲಾಗಿ ಸೆಲ್ ಮೆಂಬ್ರೇನನ್ನು ಹೊಂದಿರುತ್ತೆ ಅಂದರೆ ನಾವೆಲ್ಲರೂ ಕೂಡ ವೀಯಿಂಗ್ ಆ್ಯನಿಮಲ್ಸ್ ಆನಿಮಲ್ ಕಿಂಗ್ಡಮ್ ವಿ ಆರ್ ಆಲ್ ಅಂಡರ್ ದಿ ಆ್ಯನಿಮಲ್ ಕಿಂಗ್ಡಮ್ ಪ್ರಾಣಿ ಸಾಮ್ರಾಜ್ಯ ಸೊ ಈ ಒಂದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಸೆಲ್ವಾಲನ್ನು ಅನ್ನು ಈ ಸೆಲ್ವಾಲ್ ಇಲ್ಲದೇ ಇರತಕ್ಕಂತಹ ಒಂದು ಎಲ್ಲ ಯು ಕ್ಯಾರಿಯೋಟಿಕ್ ಬಹುಕೋಶೀಯ ಜೀವಿಗಳನ್ನು ಸೆಲ್ಯುಲರ್ ಆರ್ಗ್ಯಾನಿಸಮ್ ದಟ್ ಮೀನ್ಸ್ ಯು ಕ್ಯಾರಿಯೋಟ್ ಸಿಂಗಲ್ ಸೆಲ್ ಮಲ್ಟಿ ಸೆಲ್ಯುಲಾರ್ ಅಂತ ಹೇಳಿದ್ರೆ ಕೋಟ್ಯಾನು ಕೋಟಿ ಜೀವಕೋಶಗಳು ಅಥವಾ ಇನ್ಫೈನೈಟ್ ನಂಬರ್ ಆಫ್ ಸೆಲ್ಸ್ ಅಂತ ಹೇಳಿ ನಾವಲ್ಲಿ ಕರಿತೀವಿ ಹಾಗಿದ್ರೆ ಈ ಒಂದು ಲಿವಿಂಗ್ ಆರ್ಗ್ಯಾನಿಸಮನ್ನು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತಾರೆ ಪ್ರೊಕ್ಯಾರಿಯೋಟ್ ಏಕಕೋಶಿಯ ಸೆಲ್ಯುಲಾರ್ ಮತ್ತು ಮೊನೆರ ಕಾರ್ಲ್ ವೂಸ್ ಅಂತಕ್ಕಂತಹ ವಿಜ್ಞಾನಿ ಎರಡೂ ಭಾಗವನ್ನಾಗಿ ಮಾಡ್ತಾರೆ ಆರ್ಕಿ ಬ್ಯಾಕ್ಟೀರಿಯಾ ಇನ್ನೊಂದು ಓನ್ಲಿ ಬ್ಯಾಕ್ಟೀರಿಯಾ ಅಂತ ಡೋಂಟ್ ಫರ್ಗೆಟ್ ದೋಸ್ ಥಿಂಗ್ಸ್ ಜಸ್ಟ್ ರಿವೈಸ್ ದೋಸ್ ಪಾಯಿಂಟ್ಸ್ ನೆಕ್ಸ್ಟ್ ಯು ಕ್ಯಾರಿ ಔಟ್ ಸೆಲ್ಯುಲಾರ್ ಯು ಕ್ಯಾರಿ ಔಟಲ್ಲಿ ಯುನಿಸೆಲ್ಯುಲರ್ ಬರ್ತಾರೆ ಮತ್ತು ಸೆಲ್ಯುಲರ್ ಬರ್ತಾರೆ ಯುನಿಸೆಲ್ಯುಲಾರಲ್ಲಿ ಏಕಕೋಶೀಯದಲ್ಲಿ ಪ್ರೊಟಿಸ್ಟ ಕೋಶಭಿತ್ತಿ ಸಹಿತ ಸೆಲ್ವಾಲನ್ನು ಹೊಂದಿರುತ್ತೆ ಯಾರ್ಯಾರು ದ್ವಿತೀಯ ಸಂಶ್ಲೇಷಣೆ ನಡೆಸುವ ಜೀವಿಗಳಾಗಿರ್ತಕ್ಕಂತಹ ಶಿಲೀಂಧ್ರಗಳಾಗಿರ್ಬೋದು ಮತ್ತು ದ್ವಿತಿ ಸಂಶ್ಲೇಷಣೆ ನಡೆಸದೇ ಇರೋದು ಶಿಲೀಂಧ್ರಗಳು ನಡೆಸುವಂಥದ್ದು ಸಸ್ಯ ಸಾಮ್ರಾಜ್ಯ ದಟ್ ಮೀನ್ಸ್ ಪ್ರೊಟಿಸ್ಟ ಗ್ರೂಪಲ್ಲಿ ಬರುತ್ತೆ ಇನ್ನು ಬಹುಕೋಶೀಯ ಜೀವಿಗಳು ಅಂತ ಬಂದಾಗ ಓಕೆ ಬಹುಕೋಶೀಯ ಜೀವಿಗಳು ಅಂತ ಬಂದಾಗ ಕೋಶ ಸಹಿತ ಸೆಲ್ವಾಲನ್ನು ಹೊಂದಿರೋದು ಪ್ಲ್ಯಾಂಟ್ ಕಿಂಗ್ಡಮ್ ಮತ್ತು ಶಿಲೀಂಧ್ರಗಳು ಮಲ್ಟಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಕೋಶಬಿತ್ತಿರಹಿತ ಅಂದರೆ ನಾವೆಲ್ಲರೂ ಕೂಡ ಕೋಶ ಬಿತ್ತಿ ಇರೋದಿಲ್ಲ ಬಟ್ ಕೋಶ ಕೋಶಪೂರ ಇರುತ್ತೆ ಸೆಲ್ ಮೆಮ್ ಪ್ರೆಸೆಂಟ್ ಇನ್ ಬೋತ್ ಸೆಲ್ ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಬಟ್ ಸೆಲ್ವಾಲ್ ಪ್ರೆಸೆಂಟ್ ಇನ್ ಪ್ಲ್ಯಾಂಟ್ ಸೆಲ್ ಸೆಲ್ವಾಲ್ ಆಬ್ಸೆಂಟ್ ಇನ್ ಅವರ್ ಅನಿಮಲ್ ಸೆಲ್ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಒಂದು ಸಸ್ಯ ಸಾಮ್ರಾಜ್ಯ ಪ್ಲ್ಯಾಂಟ್ ಕಿಂಗ್ಡಮ್ ಸೊ ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಸುಮಾರಷ್ಟು ಅಂದರೆ ಬೀಜವನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಸ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರೋ ಜೀವಿಗಳು ಹಾಗೆ ಬೀಜವನ್ನು ಉತ್ಪಾದನೆ ಮಾಡದೇ ಇರತಕ್ಕಂಥದ್ದು ಅಂತ ಹೇಳಿ ಕರಿತೀವಿ ಅದಕ್ಕೆ ನಾವು ಆಂಜಿಯೋಸ್ಪಮ್ಸ್ ಮತ್ತು ಜಿಮ್ನೋಸ್ಪಮ್ಸ್ ಎಲ್ಲ ಬರುತ್ತೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಫಸ್ಟು ನಮ್ಮ ಪ್ಲ್ಯಾಂಟ್ ಕಿಂಗ್ಡಮ್ನಲ್ಲಿ ಟ್ಯಾಲೋಫೈಟಾ ದಟ್ ಮೀನ್ಸ್ ತ್ಯಾಲಸ್ ಒಂದು ಪಾಂಡ್ ಎಕೋಸಿಸ್ಟಮ್ ಇದೆ ಅಂತ ಹೇಳಿದ್ರೆ ಅಲ್ಲೇನಾಗತ್ತೆ ಸಮ್ ಪ್ಯಾಚಸ್ಸು ಈ ರೀತಿ ಫ್ಲೋಟ್ ಆಗ್ತಾ ಇರುತ್ತೆ ಫ್ಲೋಟ್ ಆಗ್ತಾ ಇರುತ್ತೆ ಬಟ್ ಅದಕ್ಕೆ ಏನಂತ ಹೇಳಿದ್ರೆ ಬೇರಿನಂತಹ ವ್ಯವಸ್ಥೆ ಅಥವಾ ಬೇರುಗಳು ಎಕ್ಸಾಕ್ಟ್ ರೂಟ್ ಸಿಸ್ಟಮು ಇರೋದಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಅದು ಫ್ಲೋಟ್ ಆಗ್ತಾ ಇರುತ್ತೆ ಅಂದರೆ ಒಂದು ಥ್ಯಾಲಸ್ ರಚನೆಯನ್ನು ಹೊಂದಿರುತ್ತೆ ಓಕೆ ಈ ರೀತಿ ಫ್ಲ್ಯಾಟ್ ಆ್ಯಂಡ್ ಸರ್ಫೇಸನ್ನು ಹೊಂದಿರುತ್ತೆ ಸೊ ಇದರಲ್ಲಿ ಸ್ಟೆಮ್ ಯಾವುದು ರೂಟ್ ಯಾವುದು ರೂಟ್ ಸಿಸ್ಟಮ್ ಯಾವುದು ಶೂಟ್ ಸಿಸ್ಟಮ್ ಯಾವುದು ಅಂತ ಕ್ಲಾಸಿಫೈ ಮಾಡೋಕ್ಕಾಗೋದಿಲ್ಲ ಸ್ಪೈರೋಗೈರಾ ಯುಲಿದ್ರಿಕ್ಸ್ ಕ್ಲಾಡೋಫೋರಾ ಮತ್ತು ಖ್ಯಾರ ಅಂತ ಹೇಳಿ ಕರಿತೀವಿ ಚಾರಾ ಅಂತ ಕೂಡ ಕರಿತೀವಿ ದಿಸ್ ಒನ್ ಸೊ ಇದು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಸೊ ಇದನ್ನು ಜಸ್ಟ್ ಗೋ ಫರ್ ಅಂದರೆ ಇರೋ ಹತ್ರನೇ ಹೋಗ್ಬೇಕಂತ ಇಲ್ಲ ಈಗ ಬಿ ಎಸ್ ಸಿ ಲ್ಯಾಬ್ಗಳಲ್ಲೆಲ್ಲ ಅವೈಲಬಿಲಿಟಿ ಇದ್ದೇ ಇರುತ್ತೆ ವೆನ್ ವಿ ಗೋ ಥ್ರೂ ಅವರ್ ಲೈಫ್ ಸೈನ್ಸ್ ಅಲ್ಲಿರುತ್ತೆ ಅದರ್ವೈಸ್ ಇವಾಗ ನಮ್ಮ ಸ್ಮಾಲ್ ಸ್ಕ್ರೀನ್ ಇದೆಯಲ್ಲ ಸ್ಮಾಲ್ ಸ್ಕ್ರೀನಲ್ಲೇ ಕೂಡ ನಾವು ಸರ್ಚ್ ಮಾಡಿ ಈ ಒಂದು ಡಯಾಗ್ರಾಮ್ಸನ್ನು ನೋಡ್ಬೋದು ಬೀಯಿಂಗ್ ಎ ಸೈನ್ಸ್ ಟೀಚರ್ ವಿತ್ ದ ಹೆಲ್ಪ್ ಆಫ್ ಫ್ಲ್ಯಾಪ್ ಆಲ್ಸೋ ಅದನ್ನು ಕ್ಲಾಸ್ ರೂಮ್ ಎನ್ವಿರಾಮ್ಮೆಂಟಲ್ಲಿ ಇಮೇಜಸ್ನ ತೋರಿಸಿದಾಗ ಮಕ್ಕಳಲ್ಲಿ ಇನ್ನೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ ಓಕೆ ನೆಕ್ಸ್ಟ್ ಬನ್ ಈಸ್ ಹಾವಸ ಸಸ್ಯ ಟ್ಯಾಲೋಫೈಟಾ ಆಯಿತು ಈಗ ಬ್ರಯೋಫೈಟಾ ಸೊ ಬ್ರಯೋಫೈಟು ಇದನ್ನು ಏನಂತ ಕರೀತಾರೆ ಉಭಯವಾಸಿ ಅಂತ ಹೇಳಿ ಕರೀತಾರೆ ಬೀಯಿಂಗ್ ಎ ಕಾಂಪಿಟೇಟರ್ ಈ ಒಂದು ಅಂಶವನ್ನು ಜಸ್ಟು ಫೋಕಸ್ ಮಾಡ್ತಾನೆ ಇರಬೇಕು ಬಿಕಾಸ್ ಉಭಯ ವಾಸಿ ಎರಡು ಕಡೆ ವಾಸ ಮಾಡೋದು ಎಲ್ಲಿ ನೀರಿನಲ್ಲಿ ಮತ್ತು ಭೂಮಿಯ ಮೇಲೆ ಎರಡು ಕಡೆ ವಾಸ ಮಾಡೋದಕ್ಕೆ ನಾವು ಉಬ್ಬಯ ವಾಸಿ ಅಂತ ಹೇಳಿ ಕರಿತೀವಿ ಮೆಟಾಮಾರ್ಫೋಸಿಸ್ ನೆನ್ಪು ಬಿಟ್ಕೊಬೋದು ಸೈಕಲ್ ರೀಚಿಂಗ್ ದ ಏಜ್ ಆಫ್ ಅಡೋ ಲೆಸನ್ಸ್ ರೀಪ್ರೊಡಕ್ಷನ್ ಲೆಸನ್ ಎಲ್ಲೆಲ್ಲ ಮಾತಾಡಿದ್ದೀವಿ ಫ್ರಾಗ್ ಲೈಫ್ ಸೈಕಲ್ ಬಗ್ಗೆ ಮಾತಾಡಿದ್ದೀವಿ ಎಗ್ ಲಾರ್ವಾ ಪ್ಯೂಪಾ ಅಡಲ್ಟ್ ವೆನ್ ವಿ ಗೋ ಥ್ರೂ ದಟ್ ಒನ್ ಎಗ್ ಲಾರ್ವಾ ಪ್ಯೂಪಾ ದೆನ್ ಲಾಸ್ಟ್ ಸ್ಟೇಜ್ ಇಸ್ ಅಡಲ್ಟ್ ಅಂತ ಹೇಳಿ ಕರಿತೀವಿ ಸೊ ಎಗ್ ಮತ್ತು ಲಾರ್ವಾ ಟ್ಯಾಡ್ಪೋಲ್ ಲಾರ್ವಾ ಗೊದ ಮಟ್ಟೆ ಅಂತ ನಾವೇನು ಕರಿತೀವಿ ಎಗ್ ಲಾರ್ವಾ ಸ್ಟೇಜಲ್ಲಿ ಇದ್ದಾಗ ಏನು ಮಾಡುತ್ತೆ ವಾಟರ್ ಅಕ್ವೈಟಿಕ್ ಹ್ಯಾಬಿಟೇಟಲ್ಲಿ ಇರುತ್ತೆ ಆಫ್ಟರ್ ದಟ್ ವೆನ್ ದೆ ರೀಚ್ ದೇರ್ ಮೆಚುರಿಟಿ ಲೆವೆಲ್ ಏನಾಗುತ್ತೆ ರೀಚಿಂಗ್ ದ ಏಜ್ ಆಫ್ ಅಡಲೊಸೆನ್ಸ್ ಅಂತ ಬಂದಾಗ ನಮ್ಮ ಫ್ರಾಗ್ ಏನು ಮಾಡುತ್ತೆ ಕಂಪ್ಲೀಟಾಗಿ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟಿಗೆ ಬಂದ್ಬಿಡುತ್ತೆ ಡ್ಯೂ ಟು ದಿಸ್ ಬ್ಯೂಟಿಫುಲ್ ಪ್ರೊಸೆಸ್ ದೆ ಕ್ಯಾನ್ ಫ್ರಾಗ್ ಏಬಲ್ ಟು ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ವಿತ್ ದ ಹೆಲ್ಪ್ ಆಫ್ ಬೋತ್ ಅಕ್ವೈಟಿಕ್ ಮೀಡಿಯಾ ಆಲ್ಸೋ ಟೆರೆಸ್ಟ್ರಿಯಲ್ ಮೀಡಿಯಾ ದಟ್ಸ್ ವೈ ದೆರ್ ಈಸ್ ಅ ಬ್ಯೂಟಿಫುಲ್ ಫೆನಾಮಿನನ್ ಅಕರ್ಸ್ ದಟ್ ಬ್ಯೂಟಿಫುಲ್ ಫೆನಾಮಿನನ್ ಬಿ ನೋನ್ ಹ್ಯಾಸ್ ಮೆಟಮಾರ್ಫೋಸಿಸ್ ರೂಪ ಪರಿವರ್ತನೆ ಅಂತ ಹೇಳಿ ಕರಿತೀವಿ ಅಂದರೆ ತನ್ನ ಒಂದು ಲೈಫ್ ಸೈಕಲನ್ನು ಜೀವನ ಚಕ್ರವನ್ನು ನೀರಿನ ಒಳಗಡೆ ಲಾ ಲಾರ್ವಾ ಸ್ಟೇಜ್ವರೆಗೂ ನೀರಿನ ಒಳಗಡೆ ಮುಗು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಆಫ್ಟರ್ ದಟ್ ಒಂದು ಮೆಚುರಿಟಿ ಪ್ರೌಢಾವಸ್ಥೆಯನ್ನು ತಲುಪಿದಾಗ ಭೂಮಿಯ ಮೇಲೆ ಬಂದು ಪ್ಯೂಪ ಮತ್ತು ಅಡಲ್ಟ್ ಸ್ಟೇಜನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಎಗೈನ್ ಅಡಲ್ಟ್ ಸ್ಟೇಜಿಗೆ ಬಂದಾದ ಮೇಲೆ ಮೊಟ್ಟೆಯನ್ನು ಇಡೋದಕ್ಕೆ ಅಗೈನ್ ವಾಟರ್ ಸರ್ಫೇಸ್ ಒಳಗಡೆ ಹೋಗುತ್ತೆ ದಟ್ಸ್ ವೈ ಅದರ ಒಂದು ಲೈಫ್ ಸೈಕಲನ್ನು ಬೋತ್ ಮೀಡಿಯಾದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಅಂದರೆ ಆಕ್ವೈಟಿಕ್ ಮತ್ತು ಟೆರೆಸ್ಟ್ರಿಯಲ್ ಹ್ಯಾಬಿಟೇಟಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಏನಂತ ಕರಿತೀವಿ ನಾವು ಮೆಟಾಮಾರ್ಫೋಸಿಸ್ ಹೇಳಿ ಕರಿತೀವಿ ಹ್ಯಾಸ್ ಇಟ್ ಈಸ್ ನಮ್ಮ ಪ್ಲಾಂಟ್ ಕೂಡ ಹಂಗೆ ಮಾಡತ್ತಾ ಆಫ್ಕೋರ್ಸ್ ವೆನ್ ವಿ ಗೋ ಥ್ರೂ ದಿಸ್ ಕ್ಲಾಸಿಫಿಕೇಷನ್ ಬ್ರಯೋಫೈಟ್ಸ್ ಇನ್ ಕನ್ನಡ ವಿ ಕಾಲ್ ಇಟ್ ಆಸ್ ಹಾವಸೆ ಸಸ್ಯ ಸೊ ಇದನ್ನ ಎಕ್ಸಾಮಲ್ಲಿ ಹಾವಸೆ ಸಸ್ಯ ಅಂತ ಕೇಳೋದಿಲ್ಲ ಫ್ರೆಂಡ್ಸ್ ಕೇಳಿದ್ರೆ ಬೈಲಕ್ ಅಥವಾ ಚಾನ್ಸಸ್ ಕೇಳ್ಬೋದು ಅದರ್ವೈಸ್ ಪ್ರಯೋಫೈಟ ಅನ್ನೋ ವರ್ಡನ್ನು ನೆನ್ಪಿಟ್ಕೊಂಡ್ರೆ ದಿ ಬೆಸ್ಟ್ ಅಂತ ಹೇಳ್ಬೋದು ಸೊ ಇಲ್ಲೇನಾಗತ್ತೆ ಈ ಒಂದು ಸಸ್ಯಗಳಲ್ಲಿ ಅಂದರೆ ಸಸ್ಯದ ದೇಹ ಕಾಂಡ ಮತ್ತು ಎಲೆಯ ರಚನೆಗಳಾಗಿ ವಿಂಗಡಣೆ ಮಾಡ್ಬೋದು ಜಸ್ಟ್ ನಾವು ಡಿಸ್ಕಸ್ ಮಾಡಿ ತ್ಯಾಲೋಫೈಟನಲ್ಲಿ ಒಂದು ಪದರ ಅಷ್ಟೇ ಇತ್ತು ಒಂದು ಲೇಯರ್ ಇತ್ತು ಅದರಲ್ಲಿ ಡಿಸ್ಟಿಂಕ್ಷನ್ ಮಾಡೋಕ್ಕಾಗಲಿಲ್ಲ ರೂಟ್ ಸಿಸ್ಟಮಾ ಇದು ಇದು ಶೂಟ್ ಸಿಸ್ಟಮಾ ಸ್ಟೆಮ್ ಇದೆಯಾ ಬ್ರ್ಯಾಂಚಸ್ ಇದೆಯಾ ಲೀವ್ಸ್ ಇದೆಯಾ ಅಂತ ಬಟ್ ವೆನ್ ವಿ ಕಮ್ಸ್ ಅಂಡರ್ ದಿಸ್ ಗ್ರೂಪ್ ಹಾವಾಸೆ ಸಸ್ಯ ಈ ಒಂದು ಸಸ್ಯವನ್ನು ಸ್ಟೆಮ್ ಮತ್ತು ಲೀವ್ಸನ್ನು ರಚನೆಯನ್ನು ಏನು ಮಾಡ್ಬೋದು ಡಿವೈಡ್ ಮಾಡ್ಬೋದು ಬಿಟ್ಟರೆ ಈ ಸಸ್ಯದಲ್ಲಿ ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗಾಗಿ ವಿಶೇಷ ಅಂಗಾಂಶಗಳು ಇರೋದಿಲ್ಲ ದಟ್ ಮೀನ್ಸ್ ನಮ್ಮ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಝೈಲಮ್ ಇರೋದಿಲ್ಲ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಫ್ಲೋಯಮ್ ಇರೋದಿಲ್ಲ ಮತ್ತು ಯಾವ ರೀತಿ ಅದರ ಒಂದು ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಮಾಸ್ ಅಥವಾ ಫ್ಯುನೇರಿಯಾ ಅಂತ ಹೇಳಿ ಕರಿತೀವಿ ಮಾರ್ಕ್ಯಾನ್ಶಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್ ಬ್ರಯೋಫೈಟ್ಸ್ ಆವಾಸ ಸಸ್ಯಗಳು ಫ್ಯುನೇರಿಯಾ ಮತ್ತು ಮಾರ್ಕ್ಯಾನ್ಶಿಯಾ ಇಲ್ಲಿ ನೋಡ್ತಾ ಇದ್ದೀವಿ ಮಾರ್ಕ್ಯಾನ್ಶಿಯಾ ಇನ್ನೊಂದು ಫ್ಯುನೇರಿಯಾ ಸೊ ಇಲ್ಲಿ ನಾವು ಇದು ರೂಟ್ ಸಿಸ್ಟಮು ಇದು ಶೂಟ್ ಸಿಸ್ಟಮ್ ಅಂತ ಡಿಸ್ಟಿಂಕ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಅಂದರೆ ಇದು ಏನು ಮಾಡತ್ತೆ ಈ ಒಂದು ರಚನೆ ಏನಾಗುತ್ತೆ ವಾಟರಲ್ಲಿರುತ್ತೆ ಆಮೇಲೆ ರೈಸಾಯ್ಡ್ಸ್ ಅಥವಾ ಬೇರಿನಂತಹ ರಚನೆ ತಾನೇ ಮಾರ್ಪಾಟು ಮಾಡ್ಕೊಳ್ಳುತ್ತೆ ಬಿಟ್ಟರೆ ಎಕ್ಸಾಕ್ಟಾಗಿ ರೂಟ್ ಸಿಸ್ಟಮ್ ಅಥವಾ ಶೂಟ್ ಸಿಸ್ಟಮು ಅಗೇನ್ ಹಾವಾಸ್ಯ ಸಸ್ಯಗಳಲ್ಲೂ ಇರೋದಿಲ್ಲ ಟ್ಯಾಲೋಫೈಟ್ಸಲ್ಲೂ ಇರೋದಿಲ್ಲ ನೆಕ್ಸ್ಟ್ ಕ್ಲಾಸಿಫಿಕೇಷನಿಗೆ ಬರೋಣ ನಾವು ಪುಚ್ಚ ಸಸ್ಯಗಳು ಅಥವಾ ಟೆರಿಡೋಫೈಟ್ಸ್ ಅಂತೇಳಿ ಕರಿತೀವಿ ಬೆಟರ್ ವಿ ಹ್ಯಾವ್ ಟು ಗೋ ಫಾರ್ ದಿಸ್ ವರ್ಡ್ ಟೆರಿಡೋಫೈಟ್ ಬಿಕಾಸ್ ಪುಚ್ಚ ಸಸ್ಯಗಳು ಸಮ್ಟೈಮ್ಸ್ ಕೇಳೋದು ತುಂಬ ರೇರ್ ಟೆರಿಡೋಫೈಟ್ ಅಂತ ಇನ್ ಕನ್ನಡ ಆಲ್ಸೋ ಟೆರಿಡೋಫೈಟ್ ಅಂತಲೇ ಕೇಳ್ಬೋದು ಆದ್ದರಿಂದ ಈ ವರ್ಡನ್ನು ಕೂಡ ನೆನ್ಪಿಟ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಸೊ ಈ ಗುಂಪಿನ ಸಸ್ಯಗಳಲ್ಲಿ ಎಕ್ಸಾಕ್ಟ್ ರೂಟ್ ಶೂಟ್ ಮತ್ತು ಲೀವ್ಸ್ಗಳನ್ನು ನೋಡಬಹುದು ಇದುವರೆಗೂ ಡಿಸ್ಕಸ್ ಮಾಡಿರೋ ತ್ಯಾಲೋಫೈಟ್ ಫಸ್ಟ್ ಗ್ರೂಪಲ್ಲಿ ಶೂ ರೂಟ್ ಶೂಟ್ ಗೊತ್ತಾಗಿಲ್ಲ ನೆಕ್ಸ್ಟ್ ಕಮ್ ಟು ದ ಬ್ರಯೋಫೈಟ್ ಹಾವಾಸೆ ಸಸ್ಯ ಹಾವಾಸೆ ಸಸ್ಯದಲ್ಲಿ ಏನಾಗಿತ್ತು ಕಾಂಡ ಮತ್ತು ಎಲೆ ಅಂಥೇಳಿ ಜಸ್ಟು ಐಡೆಂಟಿಫೈ ಮಾಡ್ಬೋದಿತ್ತು ಬೇರಲ್ಲ ಬಟ್ ಬೇರಿನಂತಹ ರಚನೆ ರೈಸಾಯ್ಡ್ಸ್ ಅಂತ ಹೇಳಿ ಕರೆದ್ವಿ ಬಟ್ ಅಲ್ಲಿ ರೂಟ್ ಸಿಸ್ಟಮ್ ಶೂಟ್ ಸಿಸ್ಟಮ್ ಡಿವೈಡ್ ಮಾಡೋಕ್ಕಾಗಲಿಲ್ಲ ಫಸ್ಟ್ ಟೈಮ್ ರಾಬರ್ಟ್ ವಿಟ್ಟೇಕರ್ ಅವರು ಈ ಒಂದು ಪುಚ್ಚ ಸಸ್ಯ ಅಥವಾ ಟೆರಿಡೋ ಫೈಟ್ಸಲ್ಲಿ ಫಸ್ಟ್ ಟೈಮ್ ಏನು ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಈ ಒಂದು ಸಸ್ಯದ ಗುಂಪನ್ನು ಟೆರಿಡೋ ಫೈಟ್ಸಲ್ಲಿ ನಾವು ರೂಟ್ ಸಿಸ್ಟಮ್ ಶೂಟ್ ಸಿಸ್ಟಮನ್ನು ಎಕ್ಸಾಕ್ಟಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ತಾರೆ ಬೀಯಿಂಗ್ ಎ ಕಾಂಪಿಟೇಟರ್ ಜಸ್ಟ್ ನೋಟ್ಸ್ ಮಾಡ್ಕೊಳ್ತಾ ಇದ್ರೆ ಇದೆಲ್ಲ ಅಂಶಗಳನ್ನು ಬರ್ಕೋಬೇಕು ಥ್ಯಾಲೋಫೈಟ ಜಸ್ಟ್ ಥ್ಯಾಲಸ್ ಅಷ್ಟೇ ಇರುತ್ತೆ ರೂಟ್ ಶೂಟ್ ಇಲ್ಲ ನೆಕ್ಸ್ಟು ಕಮ್ ಟು ದ ಬ್ರಯೋಫೈಟ ಉಭಯವಾಸಿ ಆ್ಯಂಫಿಬಿಯಸ್ ಗ್ರೂಪ್ ಅಂತ ಕರಿತೀವಿ ಅರ್ಧ ಲೈಫ್ ಸೈಕಲ್ನ ವಾಟರ್ ಇನ್ ಅರ್ಧ ಲೈಫ್ ಸೈಕಲ್ನ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ವೆನ್ ವಿ ಕಮ್ ಟು ದಿಸ್ ಗ್ರೂಪ್ ಟೆರಿಡೋಫೈಟಾ ಟೆರಿಡೋಫೈಟಾನಲ್ಲಿ ಏನಾಗುತ್ತೆ ಡಿಸ್ಟಿಂಕ್ಟ್ ರೂಟ್ ಸಿಸ್ಟಮ್ ಮತ್ತು ಶೂಟ್ ಸಿಸ್ಟಮ್ ಇದೆ ಅಂತ ಹೇಳಿ ರಾಬರ್ಟ್ ವಿಟೇಕರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಜಸ್ಟ್ ಥ್ಯಾಲೋಫೈಟಾ ಮತ್ತು ಹಾವಸ ಸಸ್ಯ ಪುಚ್ಚ ಸಸ್ಯಗಳು ನಗ್ನ ಭ್ರೂಣವನ್ನು ಹೊಂದಿದ್ದು ಬೀಜಕಗಳು ಅಂತ ಹೇಳಿ ಕರೀತಾರೆ ಈ ಗುಂಪಿನ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗಗಳು ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಾಗಿರುತ್ತೆ ಅಷ್ಟು ಡಿಸ್ಟಿಂಕ್ಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇದನ್ನು ಕ್ರಿಪ್ಟೋಗ್ಯಾನೆ ಅಥವಾ ಗುಪ್ತ ಸಂತಾನೋತ್ಪತ್ತಿ ಅಂಗಗಳು ಅಂತ ಹೇಳಿ ಕರಿತೀವಿ ವೆನ್ ವಿ ಕಮ್ ಟು ಅವರ್ ಹೈ ಬಿಸ್ಕಸ್ ಫ್ಲವರ್ ಅಂತ ಬಂದಾಗ ಮಾಡಲ್ ಆರ್ ಟಿಪಿಕಲ್ ಫ್ಲವರ್ ಅಂತ ಬಂದಾಗ ಆಂಡ್ರೋಷಿಯಂ ಗೈನೋಷಿಯಂ ಡಿವೈಡ್ ಮಾಡ್ತೀವಿ ಬಟ್ ವೇ ವೆನ್ ವಿ ಕಂಪೇರ್ ದೀಸ್ ತ್ರೀ ಗ್ರೂಪ್ಸ್ ಥ್ಯಾಲೋಫೈಟಿಕ್ ಗ್ರೂಪ್ ಬ್ರಯೋಫೈಟಿಕ್ ಗ್ರೂಪ್ ಅನದರ್ ಮನೀಸ್ ಟೆರಿಡೋಫೈಟ್ಸ್ ಅಂತ ಹೇಳಿ ಕರಿತೀವಿ ಈ ಮೂರು ಗುಂಪಿನಲ್ಲಿ ಯಾವುದೇ ರೀತಿಯ ರಿಪ್ರೊಡಕ್ಟಿವ್ ಆರ್ಗನ್ ಸಿಸ್ಟಮನ್ನು ನಾವು ನೋಡೋದಿಲ್ಲ ಹಿಡನ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಕ್ರಿಪ್ಟೋಗ್ಯಾಮಿ ಅಂತ ಹೇಳಿ ಕರಿತೀವಿ ಸೊ ಕ್ರಿಪ್ಟೋಗ್ಯಾಮ್ಸ್ ಕ್ರಿಪ್ಟೋಗ್ಯಾಮ್ಸ್ ವರ್ಡ್ಸ್ ರಿಲೇಟೆಡ್ ಟು ದಿಸ್ ಗ್ರೂಪ್ ಅಂತ ಕೇಳಿ ತ್ಯಾಲೋಫೈಟ್ ಬ್ರಯೋಫೈಟ್ ಟೆರಿಡೋಫೈಟ್ ಆ್ಯಂಜಿಯೋಸ್ಪಮ್ಸ್ ಅಂತ ಕೇಳಿದಾಗ ಗೋ ಥ್ರೂ ಟೆರಿಡೋಫೈಟ್ ಪುಚ್ಚ ಸಸ್ಯಗಳು ಅಂತ ಹೇಳಿ ಕರಿತೀವಿ ಮತ್ತು ಟ್ಯಾಲೋಫೈಟ್ ಮತ್ತು ಬ್ರಯೋಫೈಟ್ ಆಲ್ ಆಫ್ ದಿ ಅಬೋ ಅಂತ ಕೊಟ್ಟಾಗ ತ್ಯಲೋಫೈಟ್ ಟು ಕರೆಕ್ಟು ಬ್ರಯೋಫೈಟು ಟು ಕರೆಕ್ಟು ಟೆರಿಡೋಫೈಟು ಕರೆಕ್ಟ್ ಸೊ ಈ ರೀತಿ ಪಾಯಿಂಟ್ಸನ್ನು ಮಾಡ್ತಾ ಮಾಡ್ತಾ ನಾವಲ್ಲಿ ಕಲಿತಾ ಹೋಗ್ಬೋದು ಅನದರ್ ಒನ್ ಆ್ಯಂಜಿಯೋಸ್ಪಮ್ ಜಿಮ್ನೋಸ್ಪಮ್ ಆ ಥರ ಏನೋ ಇನ್ನೆರಡು ಎಕ್ಸಾಂಪಲ್ ಕೊಟ್ಟಿದ್ರು ಅಂದರೆ ನನ್ ಆಫ್ ದಿ ಅಬೋ ಬರುತ್ತೆ ಬಿಕಾಸ್ ಕ್ರಿಪ್ಟೋ ಗ್ಯಾಮ್ಸ್ ಅಂತ ಹೇಳಿದ್ರೆ ನಮಗೆ ತ್ಯಲೋಫೈಟ್ ಬ್ರಯೋಫೈಟ್ ಮತ್ತು ಟೆರ್ಡೋಫೈಟಲ್ಲಿ ಮಾತ್ರ ಅಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸು ಕಾಣೋದಿಲ್ಲ ಸ್ಪಷ್ಟವಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ಅದನ್ನು ಕ್ರಿಪ್ಟೋ ಗ್ಯಾಮ್ಸ್ ಅಂತ ಹೇಳಿ ಕರೀತಾರೆ ಅಥವಾ ಗುಪ್ತ ಸಂತಾನೋತ್ಪತ್ತಿ ಅಂಗವನ್ನು ಹೊಂದಿರತಕ್ಕಂತಹ ಒಂದು ಗುಂಪು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಈ ಒಂದು ಸಂತಾನೋತ್ಪತ್ತಿಯನ್ನು ಹೊಂದಿರತಕ್ಕಂಥ ಬೀಜಗಳನ್ನು ಉತ್ಪಾದನೆ ಮಾಡುವ ಒಂದು ಗುಂಪಿಗೆ ನಾವು ಫಿನೆರೋಗ್ಯಾಮ್ಸ್ ಅಂತ ಹೇಳಿ ಕರಿತೀವಿ ಯಾವ ಒಂದು ಗುಂಪಿನಲ್ಲಿ ಸ್ಪಷ್ಟವಾಗಿ ಕಾಣೋದಿಲ್ಲ ಸಂತಾನೋತ್ಪತ್ತಿ ಭಾಗ ಕ್ರಿಪ್ಟೋಗ್ಯಾಮ್ಸ್ ಕೆಲವು ಸಸ್ಯಗಳಲ್ಲಿ ಅಂದರೆ ಇಷ್ಟು ಟೆರಿಡೋಫೈಟ್ ಮಾತಾಡಿದ್ವಿ ಕೆಲವು ಸಸ್ಯಗಳಲ್ಲಿ ಏನಾಗುತ್ತೆ ಆ ಸಂತಾನೋತ್ಪತ್ತಿಯನ್ನು ಮಾಡಿ ಬೀಜಕಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಅಂಗಗಳು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅದನ್ನು ಫಿನೆರೋಗ್ಯಾಮ್ಸ್ ಅಂತ ಹೇಳಿ ಕರಿತೀವಿ ಸೊ ಡಿಫೈನ್ ಫಿನೋರೋಗ್ಯಾಮ್ಸ್ ಡಿಫೈನ್ ಕ್ರಿಪ್ಟೋಗ್ಯಾಮ್ಸ್ ಅಂತ ಕೇಳೋದಿಲ್ಲ ಬದಲಾಗಿ ಆ ಡೆಫಿನೇಷನನ್ನು ಕೊಟ್ಟು ಯಾವ ಪ್ಲ್ಯಾಂಟ್ ಗ್ರೂಪಿಗೆ ಸೇರತ್ತೆ ಅಂತ ಹೇಳಿ ಕೇಳ್ತಾರೆ ಸೊ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗೋರು ಇದೆಲ್ಲ ನೋಡಿಕೊಳ್ಳೇಬೇಕಾಗತ್ತೆ ಸೊ ಒಂದು ಬೀಜಕಗಳು ಹಣ್ಣಿನ ಕವಚದಿಂದ ಆವೃತ ಆಗಿದೆಯಾ ಅಥವಾ ಆವೃತ ಆಗಿಲ್ವಾ ಬೀಜ ನಮಗೆ ನೆಕೆಡೈಗೆ ಕಾಣಿಸತ್ತಾ ಅನ್ನೋದ್ರ ಮೇಲೆ ಅನಾವೃತ ಬೀಜ ಸಸ್ಯ ಮತ್ತು ಆವೃತ ಬೀಜ ಸಸ್ಯ ಅನಾವೃತ ಜಿಮ್ನೋಸ್ಪಮ್ಸ್ ಆವೃತ ಆಂಜಿಯೋಸ್ಪಮ್ಸ್ ಸೊ ಪುಚ್ಚ ಸಸ್ಯಗಳು ಟೆರಿಡೋಫೈಡ್ಸಲ್ಲಿ ಮಾರ್ಸೀಲಿಯಾ ಮತ್ತು ಫರ್ನ್ ಅಂತ ಹೇಳಿ ಕರಿತೀವಿ ಆಗುಂಬೆ ಸೈಡ್ ಅಥವಾ ತೀರ್ಥಹಳ್ಳಿ ಸೈಡ್ ಹೋದಾಗ ನಾವು ಅಲ್ಲಿ ವೆಟ್ ಕಂಡೀಷನ್ ಇರುತ್ತಲ್ವ ಹಿಲ್ಲಿ ರೀಸನ್ಸ್ ಇರುತ್ತಲ್ಲ ಆ ಘಾಟ್ ಸೆಕ್ಷನಲ್ಲಿ ಅಲ್ಲಿ ಪ್ಯಾಚಸ್ 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 ಥರ ಒಂದು ಗ್ರೀನ್ ಕಲರ್ ನಾವು ಸಸ್ಯವನ್ನು ನೋಡ್ತೀವಿ ದಿಸ್ ಒನ್ ಟೆರಿಡೋಫೈಟಿಕ್ ಗ್ರೂಪ್ ಎಸ್ಪೆಷಲಿ ಫರ್ನ್ ಅಂತ ಹೇಳಿ ಕರಿತೀವಿ ಸೊ ಆ ಎಲೆಯನ್ನು ತೆಗೆದು ನಾವು ಜಸ್ಟ್ ಒಂದು ಗಾರ್ಡ್ ಸೆಕ್ಷನಲ್ಲಿ ನಿಂತ್ಕೊಂಡು ಅಲ್ಲೇನೋ ನಾವು ಟ್ರಿಪ್ ಮಾಡೋಕ್ಕಾಗಲ್ಲ ಬದಲಾಗಿ ಒಂದು ಫ್ಯೂ ಸೆಕೆಂಡ್ಸ್ ಅಥವಾ ಒಂದು ಟೂ ಮಿನಿಟ್ಸ್ ಟೈಮ್ ಕೊಟ್ಟು ಆ ಪ್ಲ್ಯಾಂಟನ್ನು ಕಿತ್ತು ನೋಡಿದಾಗ ಆ ಲೀವ್ಸ್ ಕೆಳಗಡೆ ಒಂಥರ ಬಬ್ಬಲ್ಸ್ 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 ಥರ ಬ್ಯೂಟಿಫುಲ್ಲಾಗಿ ಪೋರ್ಸ್ ಅರೇಂಜ್ ಆಗಿರುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಟ್ ಪೋರ್ಸ್ ಏನಾಗುತ್ತೆ ರಿಪ್ರೊಡಕ್ಶ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳಿ ಕರಿತೀವಿ ಫರ್ದರ್ ಪ್ಲ್ಯಾಂಟಿನ ಒಂದು ಡೆವಲಪ್ಮೆಂಟಿಗೆ ಆ ಒಂದು ಪೋರ್ಸ್ಗಳು ಏನು ಮಾಡ್ತಾ ಇರತ್ತೆ ಹೆಲ್ಪ್ಫುಲ್ ಆಗಿರುತ್ತೆ ಎಸ್ಪೆಷಲಿ ಈ ಹೊಸನಗರ ರೀಸನ್ ಮತ್ತು ಆಗುಂಬೆ ತೀರ್ಥಹಳ್ಳಿ ರೀಸನ್ ಅಲ್ಲಿ ಸುಮಾರಷ್ಟು ಫರ್ನ್ಗಳನ್ನು ಟೆರಿಡೋಫೈಟ್ಸ್ಗಳನ್ನು ಮಾರ್ಷೀಲಿಯಾ ಆಗಿರ್ಬೋದು ಫರ್ನ್ ಆಗಿರ್ಬೋದು ಸುಮಾರಷ್ಟು ಪ್ಲ್ಯಾಂಟ್ಸನ್ನು ನಾವಲ್ಲಿ ಕಲೆಕ್ಟ್ ಮಾಡಿಕೊಂಡು ನೋಡ್ಬೋದು ಸೊ ಅದಕ್ಕೋಸ್ಕರನೇ ಹೋಗಬೇಕು ಅಂತಿಲ್ಲ ಎಲ್ಲೋ ನಾವು ಒಂದು ಸಲ ಭೇಟಿ ನೀಡಿದಾಗ ಅದನ್ನು ಈಸಿಯಾಗಿ ನೋಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ಮಾಲ್ ಸ್ಕ್ರೀನಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಸಿಗತ್ತೆ ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಇಂಪಾರ್ಟೆಂಟ್ ಗ್ರೂಪ್ ಅನಾವೃತ ಸಸ್ಯಗಳು ಜಿಮ್ನೋ ಸ್ಪಮ್ಸ್ ಜಿಮ್ನೋ ಅಂತ ಹೇಳಿದ್ರೆ ನಗ್ನ ಸ್ಪರ್ಮ್ ಅಂತ ಹೇಳಿದ್ರೆ ಬೀಜ ಅಂದರೆ ಹಣ್ಣಿನ ಕವಚದಿಂದ ಅಲ್ಲಿರ್ತಕ್ಕಂತಹ ಬೀಜಗಳು ಈ ಗುಂಪಿಗೆ ಸೇರಿದಂತಹ ಸಸ್ಯಗಳ ಬೀಜಗಳು ಆವೃತವಾಗಿರೋದಿಲ್ಲ ಫಾರ್ ಎಕ್ಸಾಂಪಲ್ ಪೈನಸ್ ಅನದರ್ವನಿ ಸೈಕಾಸ್ ಸೊ ಸೈಕಾಸ್ ಈ ಒಂದು ನಮ್ಮ ಟೌನಲ್ಲೇ ನೋಡ್ಬೋದು ಆರಾಮಾಗಿ ಈ ಪಾರ್ಕ್ಗಳಿಗೆಲ್ಲ ಹೋದಾಗ ಈ ರೀತಿಯ ರಚನೆ ಇರುತ್ತೆ ಅಲ್ಲಿ ಸೀಡ್ ಅರೇಂಜ್ಮೆಂಟ್ ಆಗ್ತಾ ಇರುತ್ತೆ ಬಟ್ ನೇಕೆಡ್ ಐ ನಮ್ಮ ಕಣ್ಣಿಂದನೇ ನೋಡ್ಬೋದು ಅಲ್ಲಿ ಸೀಡ್ ಈ ರೀತಿಯಾಗಿ ಇರುತ್ತೆ ಕೋನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಸೊ ಇದನ್ನೆಲ್ಲರೂ ಕೂಡ ನೋಡಿರ್ತೀವಿ ಬಟ್ ಇದಕ್ಕೆ ನಾವು ಸೈಕಾಸ್ ಅಂತೀವಿ ಅನ್ನೋದು ಗೊತ್ತಿರೋಲ್ಲ ಇದನ್ನೇ ಈ ಸೈಕಾಸ್ ಅಂಡರ್ ದಿ ಗ್ರೂಪ್ ಆಫ್ ಜಿಮ್ನೋಸ್ಪಮ್ಸ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಸೊ ಅನಾವೃತ ಬೀಜ ಸಸ್ಯಗಳು ಅಂದರೆ ಇಷ್ಟೇ ಹಣ್ಣಿನ ಕವಚದಿಂದ ಆವೃತ ಆಗಿರೋದಿಲ್ಲ ಬೀಜ ಸೊ ಇವೇನಾಗಿರುತ್ತೆ ಬಹುವಾರ್ಷಿಕವಾಗಿರ ಬಹುವಾರ್ಷಿಕ ಸಸ್ಯಗಳು ಅಥವಾ ಒಂದು ಮರಗಳು ಅಂತೀವಿ ನಿತ್ಯ ಹರಿದ್ವರ್ಣ ಹಾಗೆ ಗಟ್ಟಿಯಾದ ಕಾಂಡವನ್ನು ಇದು ಒಂದಿರುತ್ತೆ ಸೈಕಾಸ್ ಪೈನಸ್ ಅನದರ್ ಒನ್ ಈಸ್ ನೀಟಮ್ ಅಂತ ಹೇಳಿ ಕರಿತೀವಿ ನೀಟಮ್ ಆಲ್ಸೋ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಬೀಯಿಂಗ್ ಎ ಕಾಂಪಿಟೇಟರ್ ಈ ವರ್ಡನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ ಸೈಕಾಸ್ ಸ್ಪೈನಸ್ ಇನ್ಕ್ಲೂಡಿಂಗ್ ನೀಟಮ್ ಓಕೆ ನೆಕ್ಸ್ಟ್ ಒನ್ ಈಸ್ ಆವೃತ ಬೀಜ ಸಸ್ಯಗಳು ಆ್ಯಂಜಿಯೋಸ್ಪಮ್ಸ್ ದ ಲಾಸ್ಟ್ ಕ್ಲಾಸಿಫಿಕೇಶನ್ ಆಫ್ ರಾಬರ್ಟ್ ಪಿಟ್ಟೇಕರ್ ಸೊ ಇಲ್ಲೇನಾಗುತ್ತೆ ಆವೃತ ಅಂತ ಹೇಳಿದ್ರೆ ಒಂದು ಸೀಡ್ ಇದೆ ಅದೇನಾಗಿರುತ್ತೆ ಕೋಟೆಡ್ ಒಂದು ಸೀಡ್ ಕೋಟ್ ಹಣ್ಣಿನ ಕವಚದಿಂದ ಆವೃತ ಆಗಿರುತ್ತೆ ಸೊ ವೆನ್ ವಿ ಫಾರ್ ಅವರ್ ಪಪ್ಪಾಯ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಎಲ್ಲ ನೋಡಿರ್ತೀವಿ ನಾವು ಒಳಗಡೆ ಬೀಜ ಇರುತ್ತೆ ಒಳಗಡೆ ಹಣ್ಣು ಇರುತ್ತೆ ಆ ಹಣ್ಣಿನ ಹಣ್ಣನ್ನು ನಾವು ಎಡಿಬಲ್ ಅಂತೇಳಿ ಆ ಫ್ರೂಟ್ನ ತಿಂತೀವಿ ಸೊ ಅದು ಏನಾಗುತ್ತೆ ಆ್ಯಂಜಿಯೋಸ್ಪಮ್ಸ್ ಗ್ರೂಪಿಗೆ ಬರುತ್ತೆ ಏಕದಳ ಸಸ್ಯಗಳು ಅಂತ ಬಂದಾಗ ಪ್ಯಾಪಿಯೋ ಪೆಲಿಡಮ್ ಅಂತ ಹೇಳಿ ಬರುತ್ತೆ ದ್ವಿದಳ ಸಸ್ಯ ಐಪೋಮಿಯಾ ಅಂತ ಹೇಳಿ ಬರುತ್ತೆ ಸೊ ಇದನ್ನು ದತುರಾ ಪ್ಲ್ಯಾಂಟ್ ಅನ್ನೋ ಒಂದು ಜೀನು ಅದರಲ್ಲೂ ಕೂಡ ಸ್ಪೀಸಿಸಲ್ಲೂ ಕೂಡ ನೋಡ್ಬೋದು ನಾವು ಈ ರೀತಿ ಫುಲ್ಲು ಬೆಲ್ ಥರ ಏನಾಗಿರುತ್ತೆ ಪೆಟಲ್ಸ್ ಅರೇಂಜ್ ಆಗಿರುತ್ತೆ ಕೆಳಗಡೆ ಪೈಪ್ ಥರ ಅರೇಂಜ್ ಆಗಿರುತ್ತೆ ಸೊ ದಿಸ್ ವಾನ್ ಐಪೋಮಿಯಾ ಅಂತ ಹೇಳಿ ಕರಿತೀವಿ ಅಥವಾ ದತ್ತುರಾ ಪ್ಲ್ಯಾಂಟ್ಸ್ ಅದರಲ್ಲೂ ಕೂಡ ನೋಡ್ತೀವಿ ಸೊ ಇದನ್ನೂ ಕೂಡ ಫೋನಲ್ಲಿ ಸರ್ಚ್ ಮಾಡಿ ಡಾ ನಾವು ಏನು ಮಾಡ್ಬೋದು ಹಳ್ಳಿ ಕಡೆ ಎಲ್ಲ ಹೋದಾಗ ಈ ಥರ ಪ್ಲ್ಯಾಂಟ್ಸ್ಗಳನ್ನು ನಾವು ನೋಡೇ ನೋಡ್ತೀವಿ ಫ್ಲವರ್ಸನ್ನು ಬಟ್ ಇದಕ್ಕೆ ನಾವು ಆ್ಯಂಜಿಯೋಸ್ಪಮ್ಸ್ ಅಂತೀವಿ ಆ್ಯಂಜಿಯೋಸ್ಪಮ್ಸ್ ಗುಪ್ಗ ಸೇರಿದೆ ಇದು ಇದೇ ಐಪೋಮಿಯಾ ಇದೇ ದತ್ತುರ ಅಂತ ಗೊತ್ತಿರೋಲ್ಲ ಸೊ ಬೀಯಿಂಗ್ ಎ ಸೈನ್ಸ್ ಟೀಚರ್ ಆರ್ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ಸ್ ನಾವು ಆ ಒಂದು ಅವೇರ್ನೆಸ್ಸನ್ನು ಒಂದು ಇನಿಷಿಯಲ್ ಸ್ಟೇಜಿಂದಲೇ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಹೇಳಿದಾಗ ಡಿಸ್ಕಸ್ ಮಾಡಿದಾಗ ನಮಗೂ ಕೂಡ ನೆನಪಿರುತ್ತೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ತಿಳ್ಕೊಳ್ಳೋಕ್ಕೆ ಓಕೆ ಈ ಒಂದು ಪ್ಲ್ಯಾಂಟ್ಸ್ಗಳನ್ನು ನಾವೇನು ಮಾಡ್ತೀವಿ ನಿರ್ದಿಷ್ಟ ಭಾಗವನ್ನು ಹೊಂದಿರೋದೇ ಇಲ್ಲ ತ್ಯಾಲಸ್ ಒಂದು ಲೇಯರ್ ಥರ ಇರುತ್ತೆ ಅದರಲ್ಲಿ ರೂಟ್ ಶೂಟ್ ಅಂತ ಕ್ಲಾಸಿಫಿಕೇಶನ್ ಮಾಡೋದಿಲ್ಲ ನಿರ್ದಿಷ್ಟ ಭಾಗಗಳನ್ನು ಹೊಂದಿದೆ ಆ ಸಸ್ಯದ ದೇಹ ಅಂದರೆ ವಾಹಕ ಅಂಗಾಂಶ ಸಹಿತ ವೆರಿ 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 ಇಂಪಾರ್ಟೆಂಟ್ ಜೈಲಮ್ ಮತ್ತು ಫ್ಲೋಯಮ್ ವಾಟ್ರ್ ಕಂಡಕ್ಟಿಂಗ್ ಮತ್ತು ಫುಡ್ ಕಂಡಕ್ಟಿಂಗ್ ಹಾವಾಸಿ ಸಸ್ಯ ಬ್ರಯೋಫೈಟ್ ಅಂತೀವಿ ವಾಹಕ ಅಂಗ ಅಂದರೆ ಈ ಒಂದು ಝೈಲಂ ಫ್ಲೋಯಂ ವ್ಯವಸ್ಥೆಯನ್ನು ಯಾರು ಹೊಂದಿರೋದಿಲ್ಲ ಬ್ರಯೋಫೈಟ್ ಗುಂಪು ಹೊಂದಿರೋದಿಲ್ಲ ನೆಕ್ಸ್ಟ್ ಕಮ್ ಟು ಅವರ್ ವಾಹಕ ಅಂಗಾಂಶ ಸಹಿತ ಅಂತ ಬಂದಾಗ ಈ ಜೈಲಮ್ ಫ್ಲೋಯಂ ಎಲ್ಲವನ್ನು ಹೊಂದಿರ್ತಕ್ಕಂಥದ್ದು ಬೀಜ ಉತ್ಪಾದನೆ ಇಲ್ಲ ಸೀಡ್ ಫಾರ್ಮೇಷನ್ ಇಲ್ಲ ಟೆರಿಡೋಫೈಟ್ ಬೀಜಗಳನ್ನು ಉತ್ಪಾದನೆ ಮಾಡೋದು ಫಿನರೋಗ್ಯಾಂಪ್ಸ್ ಬೀಜಗಳನ್ನು ಉತ್ಪಾದನೆ ಮಾಡದೇ ಇರೋದು ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿ ಕರಿತೀವಿ ಕ್ರಿಪ್ಟೋಗ್ಯಾಮ್ಸ್ ಅಂದರೆ ಡಿಸ್ಟಿಂಕ್ಟಾಗಿ ರಿಪ್ರೊಡಕ್ಟಿವ್ ಆರ್ಗನ್ಸು ಕಾಣ ಬರೋದಿಲ್ಲ ಕಂಡು ಬರೋದಿಲ್ಲ ಯಾವುದಕ್ಕೆ ಟೆರೆಡೋಫೈಟ್ ಬ್ರಯೋಫೈಟ್ ಆ್ಯಂಡ್ ಟ್ಯಾಲೋಫೈಟ್ ಈ ಮೂರು ಗುಂಪಿನಲ್ಲಿ ಏನಾಗೋದಿಲ್ಲ ಡಿಸ್ಟಿಂಕ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಕಾಣೋದಿಲ್ಲ ನೆಕ್ಸ್ಟ್ ವಾಹಕ ಅಂಗಾಂಶ ಸಹಿತ ಬೀಜಕಗಳನ್ನು ಉತ್ಪಾದನೆ ಮಾಡುತ್ತೆ ಫಿನೊರೋಗ್ಯಾಮ್ಸ್ ಅಂತ ಬಂದಾಗ ನಗ್ನ ಬೀಜ ಸಸ್ಯಗಳು ಅನಾವೃತ ಸೈಕಸ್ ಪೈನಸ್ ನೀಟಮ್ ಓಕೆ ನೀಟಮ್ ಆವೃತ ಬೀಜ ಸಸ್ಯಗಳು ಎರಡು ಬೀಜದಳಗಳು ಡೈ ಕಾಟ್ಸ್ ಡೈ ಕಾಟ್ಸ್ ಒಂದು ಇದೆ ಈಗ ಗ್ರೌಂಡ್ನಟ್ ಆಗಿರ್ಬೋದು ಅಥವಾ ಆಗಿರ್ಬೋದು ನಾವು ವೆನ್ ವಿ ಕಟ್ ದಟ್ ಸೀಡ್ ಟೂ ಈಕ್ವಲ್ ಹಾಲ್ಸ್ ಆಗಿ ಡಿವೈಡ್ ಆಗುತ್ತೆ ಎರಡು ಈಕ್ವಲ್ ಭಾಗಗಳಾಗಿ ಡಿವೈಡ್ ಆಗುತ್ತೆ ಅದನ್ನು ದ್ವಿದಳ ಸಸ್ಯ ಅಂತೀವಿ ಏಕದಳ ಒಂದೇ ಒಂದು ಸೀಡ್ ಅಂತ ಹೇಳಿದ್ರೆ ಏಕದಳ ಫಾರ್ ಎಕ್ಸಾಂಪಲ್ ರೈಸ್ ವೀಟ್ ಪ್ಯಾಡಿ ಅಂತ ಹೇಳಿ ಕರಿತೀವಲ್ಲ ನಾವು ಗೋಧಿ ಅಕ್ಕಿ ರಾಗಿ ಪರ್ಲ್ ಮಿಲೆಟ್ ಅಂತ ಹೇಳಿ ಕರಿತೀವಿ ಸೊ ಇವೆಲ್ಲದನ್ನೂ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ ಹಿಂಗೆ ಕ್ರಶ್ ಮಾಡಿದಾಗ ಏನಾಗುತ್ತೆ ಪೌಡ್ರ್ ಆಗಿಬಿಡುತ್ತೆ ಸೊ ಅದು ಏಕದಳ ಸಸ್ಯ ಓಕೆ ನೆಕ್ಸ್ಟ್ ಕಮ್ ಟು ಅವರ್ ಕಿಂಗ್ಡಮ್ ಅನಿಮಲ್ ಕಿಂಗ್ಡಮ್ ಅನಿಮಲ್ ಅಲ್ಲಿ ಯು ಕ್ಯಾರಿಯೋಟ್ ಸೆಲ್ಯುಲರ್ ಆಲ್ಸೋ ಡಿಪೆಂಡಿಂಗ್ ಅಫಾನ್ ಅನದರ್ ವೋಸ್ಟ್ ಹೆಟಿರೋಟ್ರೋಪ್ಸ್ ಅಂತೇಳಿ ಕರಿತೀವಿ ಪರಪೋಷಕ ಜೀವಿಗಳು ಸೊ ಇವುಗಳಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ವಾಲ್ ಬರೋ ಇರೋದಿಲ್ಲ ಬದಲಾಗಿ ಸೆಲ್ ಮೆಂಬ್ರೇನ್ ಇರುತ್ತೆ ಕೋಶ ಬಿತ್ತಿ ಇರೋದಿಲ್ಲ ಪ್ರಾಣಿ ಸಾಮ್ರಾಜ್ಯದಲ್ಲಿ ಅನಿಮಲ್ ಕಿಂಗ್ಡಮಲ್ಲಿ ಕೋಶ ಪೊರೆ ಇರುತ್ತೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಸೆಲ್ ಕವರ್ಡ್ ಬೈ ಸೆಲ್ ಮೆಂಬ್ರೇನ್ ನಾಟ್ ಅ ಸೆಲ್ ವಾಲ್ ಓಕೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ವಿ ಗೋ ಥ್ರೂ ದ ಸಮ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಲೈಕ್ ಪೋರಿ ಫೆರಾ ಸ್ಪಂಜು ಪ್ರಾಣಿಗಳು ಪೋರಿ ಫೆರಾ ಅಂದರೆ ರಂಧ್ರಗಳನ್ನು ತನ್ನ ದೇಹದ ತುಂಬ ರಂಧ್ರಗಳನ್ನು ಹೊಂದಿರತಕ್ಕಂತಹ ಜೀವಿಗಳು ರಂಧ್ರಯುಕ್ತ ಜೀವಿಗಳು ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಾಡಿ ಮೂವ್ಮೆಂಟ್ ಮಾಡೋದಿಲ್ಲ ದಟ್ ಮೀನ್ಸ್ ಲೋಕಮೋಷನ್ ಮೋಷನ್ ಚಲನೆ ಇರೋದಿಲ್ಲ ಬದಲಾಗಿ ಬದಲಾಗಿ ಇನ್ನೊಂದು ರಾಕ್ ಸರ್ಫೇಸಿಗೋ ಅಥವಾ ವಾಟರ್ ಒಳಗಡೆ ಇರತಕ್ಕಂತಹ ಒಂದು ಪ್ಲ್ಯಾಂಟ್ ಸರ್ಫೇಸಿಗೋ ಅಟ್ಯಾಚ್ ಆಗಿರುತ್ತೆ ಅಂಟ್ಕೊಂಡಿರುತ್ತೆ ಸೊ ಈ ರಂಧ್ರದ ಕೊಳವೆ ವ್ಯವಸ್ಥೆ ತೆರೆಯಲ್ಪಟ್ಟು ಆಹಾರ ಆಕ್ಸಿಜನ್ ಬಾ ಎಲ್ಲ ದೇಹದ ಭಾಗಗಳಿಗೂ ಚಲಿಸಲು ಏನಾಗಿರುತ್ತೆ ಹೆಲ್ಪ್ಫುಲ್ ಆಗಿರುತ್ತೆ ಎಸ್ಪೆಷಲಿ ಎಲ್ಲಿರುತ್ತೆ ಅಂದರೆ ಉಪ್ಪು ನೀರು ಸೀ ವಾಟರಲ್ಲಿ ಇರುತ್ತೆ ಸ್ಪಾಂಜಿಲಾ ಸಾಯ್ಕಾನ್ ಯುಪ್ಲೆಕ್ಟೆಲ್ಲ ಸೊ ಈಚ್ ಆ್ಯಂಡ್ ಎವ್ರಿ ಆರ್ಗ್ಯಾನಿಸಮಲ್ಲಿ ಒಂದು ಓಪನಿಂಗ್ ಇರುತ್ತೆ ಆ ಓಪನಿಂಗ್ ಮೂಲಕ ಏನು ಮಾಡುತ್ತೆ ತನ್ನ ಒಂದು ಆಹಾರವನ್ನು ಅಥವಾ ಆಮ್ಲಜನಕದ ಸೇವನೆಯನ್ನು ಅದು ಮಾಡ್ತಾ ಇರುತ್ತೆ ನೆಕ್ಸ್ಟ್ ಒನ್ ಈಸ್ ಸೀಲೆಂಟರೇಟಾ ಗ್ರೂಪ್ ಅಥವಾ ಇನ್ ಕನ್ನಡ ಕುಟುಕು ಕಣವಂತುಗಳು ಈ ಒಂದು ಜೀವಿಗಳು ಸಹ ಜಲವಾಸಿಗಳು ಆಕ್ವೈಟಿಕ್ ಹ್ಯಾಬಿಟೆಟಲ್ಲಿರತಕ್ಕಂಥದ್ದು ಈ ದೇಹದ ವಿನ್ಯಾಸ ಹೆಚ್ಚಿನ ವಿಭೇದತೆಯನ್ನು ಹೊಂದಿರುತ್ತದೆ ಇದರ ದೇಹದ ಮೇಲ್ಗಡೆ ಒಂದು ಕುಹರ ಭಾಗ ಅಥವಾ ಓಪನಿಂಗ್ ಕಂಡುಬರುತ್ತೆ ಒಂದು ಪದರ ದೇಹದ ಹೊರಭಾಗವನ್ನು ಆವರಿಸಿದರೆ ಇನ್ನೊಂದು ಪದರ ದೇಹದ ಒಳಭಾಗವನ್ನು ಅವಲಂಬಿಸಿರುತ್ತದೆ ಅಂದರೆ ಒಂದು ಲೇಯರು ಔಟರ್ ಸರ್ಫೇಸಲ್ಲಿದ್ದರೆ ಇನ್ನೊಂದು ಲೇಯರು ಇನ್ನರ್ ಸರ್ಫೇಸಲ್ಲಿದ್ದು ದೇಹವನ್ನು ಈ ಕುಟುಕು ಕಣವಂತುಗಳು ಅಥವಾ ಸಿಲೆಂಟರೇಟಾ ಗುಂಪನ್ನು ಎರಡು ಪದರಗಳು ಆವರಿಸಿಕೊಂಡಿರುತ್ತೆ ದಟ್ ಮೀನ್ಸ್ ಸೀ ಫ್ಲವರ್ ಕಡಲು ಕಡಲು ಹೂವು ಮತ್ತು ಹೈಡ್ರಾ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಈ ಒಂದು ಜೀವಿಗಳಲ್ಲಿ ಒಂದು ರಂಧ್ರವನ್ನು ಅಥವಾ ಕುಹರವನ್ನು ಹೊಂದಿರುತ್ತೆ ಇವು ಏನಾಗಿರುತ್ತೆ ಎರಡು ಪದರಗಳಿಂದ ದೇಹದ ಒಳಭಾಗ ಒಂದು ಪದರದಿಂದ ಆವೃತ ಆಗಿದರೆ ದೇಹದ ಹೊರಭಾಗ ಇನ್ನೊಂದು ಪದರದಿಂದ ಪ್ರೊಟೆಕ್ಟಿಂಗ್ ಲೇಯರ್ ಪಡ್ಕೊಳ್ತಾ ಇರುತ್ತೆ ಇದರಲ್ಲಿ ಹವಳದ ಪ್ರಾಣಿಗಳು ಅಂದರೆ ಈ ಹವಳದ ದಿಬ್ಬ ಅಂತೆಲ್ಲ ನಾವು ಕರಿತೀವಿ ಅಲ್ಲಿ ಈ ಜೀವಿಗಳು ಜಾಸ್ತಿ ವಾಸ ಮಾಡ್ತಾ ಇರುತ್ತೆ ಹಾಗೆ ಅದು ಏನಾಗ್ತಾ ಇರುತ್ತೆ ಫುಲ್ ಶೈನಿ ನೇಚರನ್ನು ಹೊಂದ್ಕೊಂಡು ಹೊಂದಿರುತ್ತೆ ಹವಳದ ದ್ವೀಪಗಳು ಅಂತ ಕೂಡ ನಾವಲ್ಲಿ ಕರಿತಾ ಇರ್ತೀವಿ ಲೋಳೆ ಮೀನು ಜಲ್ಲಿ ಫಿಶ್ ಕಡಲು ಹೂವುಗಳು ಈ ಒಂದು ಕುಟುಕು ಕಣವಂತು ಅಥವಾ ಸಿಲಿನ್ ಸಿಲೆಂಟರೇಟಾ ಗ್ರೂಪಿಗೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ಒನ್ ಚಪ್ಪಟೆ ಹುಳುಗಳು ಪ್ಲ್ಯಾಟಿ ಹೆಲ್ಮೆಂತ್ ಚಪ್ಪಟೆ ಆಕಾರದ ದೇಹದ ರಚನೆಯನ್ನು ಹೊಂದಿರುತ್ತೆ ದ್ವಿಪಾರ್ಶೀಯ ಮಿತಿ ಎಡ ಮತ್ತು ಬಲಭಾಗ ಒಂದೇ ರೀತಿಯ ರಚನೆ ಇದು ಏನು ಮಾಡ್ತಿರುತ್ತೆ ತ್ರೀ ಪ್ರೊಟೆಕ್ಟಿಂಗ್ ಲೇಯರನ್ನು ಹೊಂದಿರುತ್ತೆ ವೆನ್ ಬಿ ಕಂಪೇರ್ ಟು ಅವರ್ ಸಿಲೆಂಟ್ ಸಿಲೆಂಟರೇಟಾ ಗ್ರೂಪ್ ಕುಟುಕು ಕಣವಂತುಗಳು ದೇಹದ ಒಳಭಾಗ ಒಂದು ಲೇಯರ್ ದೇಹದ ಹೊರಭಾಗ ಇನ್ನೊಂದು ಲೇಯರಿಂದ ಆವೃತ ಆಗಿತ್ತು ಬಟ್ ಹ್ಯಾಸ್ ಕಂಪೇರ್ ಟು ಅವರ್ ಪ್ಲ್ಯಾಟಿ ಹೆಲ್ಮೆಂಥಿಸ್ ದೇಹದ ಎರಡೂ ಪಾರ್ಶ್ವಗಳನ್ನು ಹೊಂದಿರುತ್ತೆ ಮೂರು ಲೇಯರ್ ದಟ್ ಮೀನ್ಸ್ ಮುಪ್ಪದರಗಳಿಂದ ಇದು ಇದರ ಒಂದು ದೇಹ ಏನಾಗಿರುತ್ತೆ ಕವರ್ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಒಂದು ಸ್ಪೇಸ್ ಸೀಲೋಮ್ನಂತಹ ರಚನೆಗಳು ಕಂಡುಬರೋದಿಲ್ಲ ಬಟ್ ಇವು ಕೂಡ ಏನಾಗಿರುತ್ತೆ ಪರಾವಲಂಬಿ ಡಿಪೆಂಡಿಂಗ್ ಅಪಾನ್ ಅದ ಅನದರ್ ಹೋಸ್ಟ್ ಅಂತ ಹೇಳಿ ಕರಿತೀವಿ ಪ್ಲನೇರಿಯಾ ಹಾಗೆಯೇ ಲಿವರ್ ಫ್ಲೂಕ್ ಕಾರಲ್ಲೂ ಹುಳು ಅಂತ ಹೇಳಿ ಕರಿತೀವಿ ಈ ಒಂದು ಜೀವಿಗಳು ಇನ್ನೊಂದು ಹೋಸ್ಟಿಗೆ ಆಗಿ ಅಲ್ಲಿ ತಮ್ಮ ಒಂದು ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಪ್ಲನೇರಿಯಾ ಅನದರ್ ಈಸ್ ಕಾರಲ್ಲೂ ಹುಳು ಅಂತ ಹೇಳಿ ಕರಿತೀವಿ ಇನ್ನೊಂದು ಲಾಡಿ ಹುಳು ಅಥವಾ ಕೊಕ್ಕೆ ಹುಳು ಅಂತ ಹೇಳಿ ನಾವಲ್ಲಿ ಕರಿತೀವಿ ಸೊ ಇಲ್ಲಿರ್ತಕ್ಕಂತಹ ಹುಕ್ ಲೈಕ್ ಸ್ಟ್ರಕ್ಚರ್ ಕುತ್ತಿಗೆ ಹೀರುಕ ಅಂತ ಹೇಳಿ ಕರಿತೀವಿ ವೆನ್ ವಿ ಎಂಟರ್ ಟು ಅನದರ್ ಹೋಸ್ಟ್ ಅನದರ್ ಲಿವಿಂಗ್ ಆರ್ಗ್ಯಾನಿಸಮ್ ಅದೇನು ಮಾಡತ್ತೆ ತನ್ನ ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಮಾಡೋಕ್ಕೊಳೋದಕ್ಕೆ ಅನದರ್ ಹೋಸ್ಟಿಗೆ ಎಂಟರ್ ಆಗಿ ಅಲ್ಲಿಂದ ಫುಡ್ಡನ್ನು ಗ್ರ್ಯಾಬ್ ಮಾಡುತ್ತೆ ನೆಕ್ಸ್ಟ್ ಒನ್ ನಿಮ್ಯಾಟೋಡ್ಸ್ ಹೇಳಿ ಕರಿತೀವಿ ದುಂಡು ಹುಳುಗಳು ಇವು ಸಹ ತ್ರೀ ಪ್ರೊಟೆಕ್ಟಿಂಗ್ ಲೇಯರನ್ನು ಒಳಗೊಂಡಿರುತ್ತೆ ಇವು ಪ್ಲ್ಯಾಟಿ ಹೆಲ್ಮಿನ್ ಥರ ಚಪ ಚಪಟೆ ಆಗಿರೋದಿಲ್ಲ ಬಟ್ ದುಂಡನೆಯ ನೀಳವಾದ ಒಂದು ರಚನೆಯನ್ನು ಹೊಂದಿರುತ್ತೆ ದೇಹದ ಕುಹರ ಅಥವಾ ಮಿಥ್ಯಪಾದ ದೇಹಾಂತರ ಅವಕಾಶ ಕೂಡ ಇಲ್ಲಿ ಕಂಡುಬರುತ್ತೆ ಸೊ ಇದಕ್ಕೆ ಎಲಿಫೆಂಟಿಯಾಸಿಸ್ ಅಂತಕ್ಕಂತಹ ಒಂದು ರೋಗಕ್ಕೆ ಕಾರಣವಾಗುವ ಫೈಲೇರಿಯಾ ಹುಳು ಅಥವಾ ಸಣ್ಣ ಕರುಳಿನಲ್ಲಿ ವಾಸ ಮಾಡ್ತಕ್ಕಂತಹ ಜಂತು ಹುಳು ಅಥವಾ ಕೊಕ್ಕೆ ಹುಳು ಇದಕ್ಕೆ ಕಾರಣ ಆಗಿರುತ್ತೆ ಆಸ್ಕಾರಿಸ್ ಲುಂಬ್ರಿಕಾಯ್ಡ್ಸ್ ಅಂತೇಳಿ ಕರಿತೀವಿ ಏರಿಯಾ ಅನ್ನೋ ಒಂದು ಜೀವಿಗಳು ಏನಾಗುತ್ತೆ ಈ ನಿಮ್ಯಾಟೋಡ್ಸ್ ಗ್ರೂಪಿಗೆ ನಿಮ್ಯಾಟೋಡ್ಸ್ ಗ್ರೂಪಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಒನ್ ವಲಯವಂತುಗಳು ಅನಿಲೀಡಾ ಗ್ರೂಪ್ ಸೊ ಅನಿಲೀಡಾ ಗ್ರೂಪಲ್ಲಿ ಏನಾಗಿರುತ್ತೆ ಇದು ಸಹ ದ್ವಿಪಾಶ್ವ ಮಿತಿಯನ್ನು ಹೊಂದಿರುತ್ತೆ ಸೊ ಮುಪ್ಪದರ ಪ್ರಾಣಿಗಳು ಈ ಒಂದು ಜೀವಿಗಳು ಸಹ ತ್ರೀ ಪ್ರೊಟೆಕ್ಟಿಂಗ್ ಲೇಯರಿಂದ ಕಂಡು ಬರುತ್ತೆ ನಮಸ್ತೆ ಮ್ಯಾಮ್ ಹಾಂ ಮ್ಯಾಮ್ ಇಲ್ಲ ಮ್ಯಾಮ್ ಇಲ್ಲೇ ಇದ್ವಿ ಮ್ಯಾಮ್ ಸ್ವಲ್ಪ ಲೇಟ್ ಆಗ್ಬೋದು ಮ್ಯಾಮ್ ಒನ್ ಅವರ್ ಆಗ್ಬೋದು ಅನಿಸುತ್ತೆ ಮ್ಯಾಮ್ ಹೌದಾ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಆಯಿತು ಇಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಮ್ಯಾಮ್ ಹಾಂ ಓಕೆ ಮ್ಯಾಮ್ ಸೊ ಈ ಒಂದು ಅನಿಲೀಡಾ ಗ್ರೂಪ್ ಅಂತ ನಾವೇನು ಕರಿತೀವಿ ವಲಯವಂತುಗಳು ಅಂತ ಹೇಳಿ ಕರಿತೀವಿ ಇದು ಸಹ ಅಷ್ಟೇ ತ್ರೀ ಲೇಯರ್ಸಿಂದ ಏನಾಗಿರುತ್ತೆ ತನ್ನ ಒಂದು ಬಾಡಿಯನ್ನು ಕವರ್ ಮಾಡಿಕೊಂಡು ಇರುತ್ತೆ ಸೊ ಈ ಒಂದು ಜೀವಿಗಳಲ್ಲಿ ಜೀವಿಯ ಶಿರೋಭಾಗದಿಂದ ಶಿರೋಭಾಗ ಇನ್ ದ ಸೆನ್ಸ್ ಹೆಡ್ ರೀಸನ್ ಟು ಫುಟ್ ರೀಸನ್ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ಒಂದರ ಮೇಲೆ ಒಂದರಂತೆ ಖಂಡಗಳಾಗಿ ಅದೇನಾಗಿರುತ್ತೆ ಡಿವೈಡ್ 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 ಹ್ಯಾಸ್ ಇಟ್ ಈಸ್ ವೆನ್ ವಿ ಗೋತ್ರ ಅವರ್ ಸ್ಪೈರೋಗೈರಾ ಅಂತ ನಾವೇನು ಕರಿತೀವಿ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಫರ್ಟ್ಮೆಂಟ್ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ ಹ್ಯಾಸ್ ಇಟ್ ಈಸ್ ಈ ಒಂದು ಜೀವಿಗಳ ದೇಹದ ರಚನೆಯ ಮೇಲೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಪಾರ್ಟ್ 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 ವೈಸ್ ಅರೇಂಜ್ ಆಗಿರೋ ಥರ ಒಂದು ರಚನೆಯನ್ನು ನಾವು ನೋಡ್ಬೋದು ಎಸ್ಪೆಷಲಿ ಇನ್ನು ಅನಿಲೀಡಾ ಆರ್ ವಲಯವಂತುಗಳು ಸೊ ಇವು ಸಿಹಿ ನೀರು ಮತ್ತು ಉಪ್ಪು ನೀರು ನೆಲದ ಮೇಲೂ ಸಹ ಕಂಡು ಬರ್ತಕ್ಕಂತಹ ಜೀವಿಗಳು ಅಂದರೆ ಫ್ರೆಶ್ ವಾಟರ್ ಫಾರ್ಮಲ್ಲೂ ಇರುತ್ತೆ ಅದೇ ರೀತಿ ಸೀ ವಾಟರಲ್ಲೂ ಕೂಡ ಇದಿರುತ್ತೆ ಹಾಗೆ ಟೆರಸ್ಟ್ರಿಯಲ್ ಹ್ಯಾಪಿಟೆಟಲ್ಲೂ ಕೂಡ ಇದು ಕಂಡು ಈ ಜೀವಿಗಳು ಕಂಡು ಫಾರ್ ಎಕ್ಸಾಂಪಲ್ ಎರೆಹುಳುಗಳು ಹುಳುಗಳು ಅರ್ಥವರ್ಮ್ ಜಿಗಣೆಯಲ್ಲಿ ಈಚ್ ಅಂತ ನಾವೇನು ಕರಿತೀವಿ ಹೈರುಡನ್ ಏರಿಯಾ ಸೈಂಟಿಫಿಕ್ ನೇಮ್ ಆಫ್ ದಟ್ ಒನ್ ಲೀಚ್ ಹೈರಿಡೋ ಥೆರಪಿ ದಟ್ ಮೀನ್ಸ್ ಈಗ ಸಮ್ ಪೀಪಲ್ ಸಫರಿಂಗ್ ಫ್ರಮ್ ಗ್ಯಾಂಗ್ರೀನ್ ಅಂತ ಹೇಳಿದಾಗ ಸೊ ಅವರಲ್ಲಿ ಗೊತ್ತಿರುತ್ತೆ ನಿಮಗೆ ಗ್ಯಾಂಗ್ರೀನ್ ಅಂತ ಹೇಳಿದಾಗ ಅಲ್ಲಿ ಸೇರಿಕೊಂಡಿರ್ತಕ್ಕಂತಹ ಒಂದು ಜೀವಿ ಏನು ಮಾಡ್ತಾ ಇರುತ್ತೆ ಅಷ್ಟು ಪಾರ್ಟನ್ನು ಕೊಳೆತು ಹೋಗೋ ಥರ ಮಾಡ್ತಾ ಇರುತ್ತೆ ಆವಾಗ ಏನು ಮಾಡ್ತಾರೆ ಜಿಗಣಿಯನ್ನು ಅಲ್ಲಿಗೆ ಬಿಟ್ಟು ಆ ಜಿಗಣಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹೆಪ್ಯಾರಿನ್ ಅಂತಕ್ಕಂತಹ ಒಂದು ಸಲೈವಾವನ್ನು ಸ್ಯಾಕ್ರೀಟ್ ಮಾಡುತ್ತೆ ಆ ಸಲೈವಾ ಸ್ಯಾಕ್ರೀಟ್ ಮಾಡಿದಾಗ ಗಟ್ಟಿಯಾಗಿರ್ತಕ್ಕಂತಹ ಬ್ಲಡ್ ಏನಾಗುತ್ತೆ ಈಸಿಲಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಆ ವೇಸ್ಟೇಜ್ ಬ್ಲಡ್ಡನ್ನು ಅದು ಹೊರಗಡೆ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ಒಬ್ಬ ಹೆಲ್ದಿ ಹ್ಯೂಮನ್ ಬೀಯಿಂಗಿಗೆ ಏನೋ ಒಂದು ಉಂಡಾಗಿದೆ ಒಂದು ಗಾಯ ಆಗಿದೆ ಅಂತ ಹೇಳಿದಾಗ ಜಿಗಣೆ ಅದ್ರ ಒಳಗಡೆ ಹೋಗಿ ಸೇರ್ಕೊಂಡಾಗ ಅಲ್ಲಿರ್ತಕ್ಕಂಥ ಅಷ್ಟು ಬ್ಲಡ್ಡನ್ನು ತೊಗೊಂಡು ತಾನೇನು ಮಾಡ್ತಾ ಇರುತ್ತೆ ಸರ್ವೈವ್ ಆಗ್ತಾ ಇರುತ್ತೆ ಬಟ್ ಇನ್ ಕೇಸ್ ಆಫ್ ಗ್ಯಾಂಗ್ರೀನ್ ಅಂತ ಬಂದಾಗ ಅದು ಸ್ರವಸ್ ಸ್ರವಿಸ್ತಕ್ಕಂತಹ ಒಂದು ಜೊಲ್ಲು ಅಥವಾ ಸಲೈವಾಯಿಂದ ಏನಾಗುತ್ತೆ ಅಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಬ್ಲಡ್ಡನ್ನು ಏನು ಮಾಡುತ್ತೆ ಅದು ತೆಳು ಮಾಡುತ್ತೆ ಅದಕ್ಕೇನಂತ ಕರಿತೀವಿ ಹೆರಿಡೋಥೆರಪಿ ಅಂತ ಹೇಳಿ ಕರಿತೀವಿ ವಿತ್ ಅ ಯೂಸೇಜ್ ಆಫ್ ದಿಸ್ ಒನ್ ಅಂತ ಹೇಳಿ ಕರಿತೀವಿ ಸೊ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಥ್ರೂ ದೀಸ್ ಡಯಾಗ್ರಾಮ್ಸ್ ಅಂತ ಹೇಳಿ ಕರಿತೀವಿ ನೀರೀಸ್ ಆಗಿರ್ಬೋದು ಅರ್ಥ್ ವರ್ಮ್ ಫಾರ್ಮರ್ಸ್ ಫ್ರೆಂಡ್ ಅಂತಲೇ ಕರಿತೀವಿ ಸೊ ದಿಸ್ ವಿತ್ ದ ಹೆಲ್ಪ್ ಆಫ್ ದಿಸ್ ಅರ್ಥ್ ವರ್ಮ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ವರ್ಮಿ ಕಾಂಪೋಸ್ಟ್ ವರ್ಮಿ ಕಲ್ಚರ್ ಸ್ಟಡಿ ಆಫ್ ಅರ್ಥ್ವರ್ಮ್ಸ್ ವರ್ಮಿಕಲ್ಚರ್ ಅಂತ ಕರಿತೀವಿ ಬೀಯಿಂಗ್ ಎ ಕಾಂಪಿಟೇಟರ್ ನೆನ್ಪಿಟ್ಕೋಬೇಕು ಅದರಿಂದ ತಯಾರು ಮಾಡ್ತಕ್ಕಂತಹ ಒಂದು ರಸಗೊಬ್ಬರಕ್ಕೆ ನಾವೇನಂತೀವಿ ವರ್ಮಿ ಕಾಂಪೋಸ್ಟ್ ಎರೆ ಗೊಬ್ಬರ ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಒನ್ ಈಸ್ ಜಿಗ್ಣೆ ಸೊ ಇವೆಲ್ಲ ಜೀವಿಗಳಲ್ಲಿ ನೋಡ್ಬೋದು ಕಂಫರ್ಟ್ 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 ಥರ ಅಂದರೆ ಜೀವಿಯ ದೇಹದ ಮೇಲೆ ದೇಹಾಂತರ ಅವಕಾಶ ಅಥವಾ ಖಂಡ ಖಂಡ ಭಾಗಗವಗಗಳಾಗಿ ಡಿವೈಡ್ ಆಗಿದೆ ಈ ಒಂದು ರಚನೆ ಅರ್ಥ್ವರ್ಮ್ ಆಗಿರ್ಬೋದು ಲೀಚ್ ಆಗಿರ್ಬೋದು ನೀರೀಸ್ ಆಗಿರ್ಬೋದು ಸೊ ನೀರೀಸ್ ನಾವು ನೋಡಿರ್ತೀವಿ ಸ್ವಲ್ಪ ಹಸಿಯಾಗಿರ್ತಕ್ಕಂತಹ ಮಣ್ಣಿನ ಹತ್ರನೂ ನಾವು ನೋಡ್ತೀವಿ ಅರ್ಥ್ ಸ್ವಲ್ಪ ಅಲ್ಲಿ ಅದನ್ನು ಏನು ಮಾಡ್ತಾರೆ ಕೆ ಜಿ ಗಟ್ಟಲೆ ಅದನ್ನು ತಗೊಂಬಂದು ಒಂದು ಫರ್ಟೈಲ್ ಸಾಯ್ಲಿಗೆ ಅದರ ಮೇಲೆ ಸ್ವಲ್ಪ ಲೀವ್ಸನ್ನು ಹಾಕಿ ಮತ್ತೆ ಸಾಯಿಲ್ ಹಾಕಿ ಅದನ್ನು ಬಿಟ್ಟಾಗ ಆ ಒಂದು ಕಾಂಪೋಸ್ಟ್ ಅಂದರೆ ವರ್ಮಿ ಕಾಂಪೋಸ್ಟ್ ಆಗಿ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ ಸೊ ಟ್ರಾನ್ಸ್ಫರ್ ಆದ ಆಗಿರ್ತಕ್ಕಂತಹ ಫರ್ಟೈಲ್ ಸಾಯ್ಲನ್ನು ತಗೊಂಡೋಗಿ ಏನು ಮಾಡ್ತಾರೆ ವರ್ಮಿ ಕಾಂಪೋಸ್ಟನ್ನು ತಗೊಂಡೋಗಿ ಆ ಒಂದು ಅಗ್ರಿಕಲ್ಚರ್ ಲ್ಯಾಂಡಿಗೆ ಹಾಕ್ತಾರೆ ಅದರಿಂದ ಮಣ್ಣಿನ ಫಲವತ್ತತೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ದೀಸ್ ತ್ರೀ ಆರ್ಗ್ಯಾನಿಸಮ್ ಕಮ್ಸ್ ಅಂಡರ್ ದ ಗ್ರೂಪ್ ಆಫ್ ವಲಯವಂತುಗಳು ಅನಿ ಅನಿಲೀಡಾ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಈಸ್ ಆರ್ಥ್ರೋಪೋಡಾ ಸಂಧಿಪದಿಗಳು ಸೊ ಈ ಒಂದು ಪ್ಲ್ಯಾಂಟ್ ಕಿಂಗ್ಡಮ್ಗಳಲ್ಲಿ ಪ್ರಾಣಿಗಳಲ್ಲೇ ಅತ್ಯಂತ ದೊಡ್ಡ ವಂಶ ಅಂತ ಹೇಳಿ ಇದನ್ನು ಕರೀತಾರೆ ಇದು ಸಹ ಅಷ್ಟೇ ದ್ವಿಪಾಶ್ವಮಿತಿಯನ್ನು ಹೊಂದಿರುತ್ತೆ ಸೊ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿರುತ್ತೆ ಸೊ ಇದರಲ್ಲಿ ಕೆಲವು ನಿರ್ದಿಷ್ಟವಾದ ರಕ್ತನಾಳಗಳಲ್ಲಿ ಇದು ಹರಿಯೋದಿಲ್ಲ ಬದಲಾಗಿ ದೇಹಾಂತರ ಅವಕಾಶ ಇಡೀ ದೇಹ ಏನಾಗಿರುತ್ತೆ ಅಂತ ಹೇಳಿದರೆ ರಕ್ತದಿಂದ ತುಂಬಿಕೊಂಡಿರುತ್ತೆ ಹಾಗೆ ಇದರಲ್ಲಿ ಕೀಲು ಕಾಲುಗಳು ಅಂತ ಹೇಳಿ ಕೀಲು ಕಾಲುಗಳು ಕಂಡುಬರುತ್ತೆ ಸೊ ಇವುಗಳಿಗೆ ಅಂತ ಹೇಳಿದ್ರೆ ಸೀಗಡಿ ಮೀನು ಪ್ರಾನ್ಸ್ ಅಂತ ಹೇಳಿ ಕರಿತೀವಿ ಚಿಟ್ಟೆಗಳು ಬಟರ್ಫ್ಲೈಸ್ ಹೌಸ್ ಫ್ಲೈ ನೊಣ ಆಗಿರ್ಬೋದು ಸ್ಪೈಡರ್ ಜೇಡ ಆಗಿರ್ಬೋದು ಈ ಚೇಳು ಮತ್ತು ಏಡಿ ಈ ಎಲ್ಲ ಜೀವಿಗಳು ಎಲ್ಲಿ ಬಂದು ಕಂಡು ಬರುತ್ತೆ ಅಂತ ಹೇಳಿದರೆ ಅನ್ನೋ ಗುಂಪಲ್ಲಿ ಕಂಡು ಬರುತ್ತೆ ಎಸ್ಪೆಷಲಿ ಆರ್ಥ್ರೋಪೋಡಾ ಲಾಸ್ಟ್ ಕ್ಲಾಸಿಫಿಕೇಷನ್ ಈಸ್ ಮೊಲಾಸ್ಕಾ ಅನದರ್ ಮನ್ ಈಸ್ ಎಕೈನೋ ಡರ್ಮೆಟಾ ಮೊಲಾಸ್ಕಾನಲ್ಲೂ ಅಷ್ಟೇ ದೇಹಾಂತರ ಅವಕಾಶ ಕ್ಷೀಣಿಸಿರುತ್ತೆ ಖಂಡ ವಿಭಜನೆ ಕಡಿಮೆ ಪ್ರಮಾಣದಲ್ಲಿ ಈ ರೀತಿ ದೇಹಾಂತರ ಖಂಡ ವಿಭಜನೆ ಕಂಡು ಬರುತ್ತೆ ಹಾಗೆ ಇದೂ ಸಹ ದೇಹದ ರಕ್ತ ಪರಿಚಲನೆ ವ್ಯವಸ್ಥೆಯನ್ನು ಹೊಂದಿರುತ್ತೆ ಮೂತ್ರಜನಕಾಂಗ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಇರುತ್ತೆ ಸೊ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಇರೋದ್ರಿಂದ ಎಕ್ಸ್ಕ್ರೀಷನಿಗೆ ಇದು ಸಹಾಯವನ್ನು ಮಾಡುತ್ತೆ ಸೊ ಪಾದಗಳು ಕಂಡು ಬಂದಿದ್ದು ಚಲಿಸಲು ಉಪಯೋಗವಾಗಿದೆ ಫಾರ್ ಎಕ್ಸಾಂಪಲ್ ಬಸವನ ಹುಳು ಕಪ್ಪೆ ಚಿಪ್ಪಿನ ಪ್ರಾಣಿಗಳು ಮೊಲಸ್ಕಾ ಗ್ರೂಪ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಕಪ್ಪೆ ಚಿಪ್ಪಿನ ಹುಳುಗಳು ಆಗಿರ್ಬೋದು ಫೈಲಾ ಆಗಿರ್ಬೋದು ಆಕ್ಟೋಪಸ್ ಮತ್ತು ಕೈಟಾನ್ ಅಂತ ಹೇಳಿ ಕರಿತೀವಿ ಸೊ ಈ ಎಲ್ಲ ಜೀವಿಗಳು ಎಲ್ಲಿ ಬರುತ್ತೆ ಮೊಲಾಸ್ಕಾನಲ್ಲಿ ಕಂಡು ಬರುತ್ತೆ ಸೊ ಈ ಒಂದು ಮೇಲ್ಗಡೆ ಇರ್ತಕ್ಕಂತಹ ಒಂದು ಶಲ್ ಪ್ರೊಟೆಕ್ಟಿಂಗ್ ಲೇಯರ್ ಮೇಡ್ ಅಪ್ ಆಫ್ ಸಿ ಎ ಸಿ ಓ ತ್ರೀ ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಸೊ ಹಾರ್ಡ್ ಶಲ್ಲಿಂದ ಒಳಗಡೆ ಆ ಜೀವಿಗಳು ಪೋಷಣೆಯನ್ನು ಪಡ್ಕೊಳ್ತಾ ಇರುತ್ತೆ ಸೊ ಈ ಒಂದು ಓಪನಿಂಗಿಗೆ ನಾವು ಅಂಬೋ ಅಂತ ಹೇಳಿ ಕರಿತೀವಿ ಅಂಬೋ ಯು ಎಮ್ ಬಿ ಓ ಅಂತ ಹೇಳಿ ಕರಿತೀವಿ ಸೊ ಬೀಯಿಂಗ್ ಎ ಕಾಂಪಿಟೇಟರ್ ಈ ಎಲ್ಲ ಅಂಶಗಳನ್ನು ನೆನ್ಪಿಟ್ಕೋಬೇಕು ಕಂಟಕ ಚರ್ಮಿಗಳು ಎಕೈನೋಡರ್ಮೇಟ ಎಕೈನೋ ಅಂದರೆ ಮುಳ್ಳು ಮುಳ್ಳನ್ನು ಹೊಂದಿರತಕ್ಕಂತಹ ಮುಳ್ಳಿನ ಸ್ಕಿನ್ ಮುಳ್ಳನ್ನು ಮುಳ್ಳಿನ ಚರ್ಮದಿಂದ ಆವೃತವಾಗಿದೆ ಅದಕ್ಕೆ ಇದನ್ನು ಎಕೈನೋಡರ್ಮೇಟ್ಸ್ ಅಂತ ಹೇಳಿ ಕರಿತೀವಿ ಮುಳ್ಳಿನ ಚರ್ಮವನ್ನು ಹೊಂದಿರುವ ಜೀವಿಗಳು ಸಂಪೂರ್ಣವಾಗಿ ಸಮುದ್ರವಾಸಿ ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಸಮ್ ಆರ್ಗ್ಯಾನಿಸಮ್ಸ್ ಲೀ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಫ್ರೆಶ್ ವಾಟರ್ ಸಮ್ ಆರ್ಗ್ಯಾನಿಸಮ್ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಮರೈನ್ ವಾಟರ್ ಸಿಹಿ ನೀರು ಮತ್ತು ಸಮುದ್ರದ ನೀರಿನಲ್ಲಿ ವಾಸ ಮಾಡುತ್ತೆ ಅಂತ ಕೇಳ್ಪಟ್ವಿ ಬಟ್ ಈ ಒಂದು ಎಕೈನೋ ಗ್ರೂಪ್ ಆರ್ ಕಂಟಕ ಚರ್ಮಿಗಳ ಗುಂಪು ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಸಮುದ್ರದ ನೀರಿನಲ್ಲಿ ಕಂಡುಬರುತ್ತೆ ಸೊ ವಿಶೇಷವಾದ ಜಲ ಪರಿಚಲನಾ ನಾಳ ವ್ಯವಸ್ಥೆಯನ್ನು ಹೊಂದಿ ಇಟ್ಕೊಂಡಿರುತ್ತೆ ಟ್ಯೂಬರ್ ಫೀಡ್ಸ್ ಅಂತ ಹೇಳಿ ಕರಿತೀವಿ ನಾವು ಅದಕ್ಕೆ ಟ್ಯೂಬರ್ ಫೀಟ್ ಅಂದರೆ ಜಲಪರಿಚಲನಾ ನಾಳ ವ್ಯವಸ್ಥೆಯನ್ನು ಹೊಂದಿರುತ್ತೆ ಫಾರ್ ಎಕ್ಸಾಂಪಲ್ ಸ್ಟಾರ್ ಫಿಶ್ ಓಕೆ ದಿಸ್ ವನ್ ಈಸ್ ಟ್ಯೂಬರ್ ಫೀಟ್ ಟ್ಯೂಬರ್ ಫೀಟ್ ವಿತ್ ದ ಹೆಲ್ಪ್ ಆಫ್ ಟ್ಯೂಬರ್ ಫೀಟ್ ಸ್ಟಾರ್ ಫಿಶ್ ಗೋ ಫಾರ್ ಒನ್ ಪ್ಲೇಸ್ ಟು ಅನದರ್ ಫೇ ಪ್ಲೇಸ್ ಅಂತ ಹೇಳಿ ಕೂಡ ಕರಿತೀವಿ ಸೊ ಇಲ್ಲಿ ಕ್ಯಾಲ್ಷಿಯಂ ಕಾರ್ಬೋನೇಟ್ಗಳಿಂದ ಮಾಡಲ್ಪಟ್ಟ ಗಟ್ಟಿಯಾದ ರಚನೆಗಳಿದ್ದು ಅದು ಕಂಕಾಲವಾಗಿ ಅದು ಬಳಸ್ಕೊಂಡಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂಮೆಂಟ್ ಆಗೋದಕ್ಕೆ ಬಳಕೆ ಮಾಡ್ಕೊಳ್ಳುತ್ತೆ ಸ್ಟಾರ್ ಫಿಶ್ ಮತ್ತು ಕಡಲು ಚಿಳ್ಳೆ ಅಂತ ಹೇಳಿ ನಾವು ಕರಿತೀವಿ ನೆಕ್ಸ್ಟ್ ಕಮ್ಸ್ ಅಂಡರ್ ದ ಗ್ರೂಪ್ ಆಫ್ ಪ್ರೋಟೋಕಾರ್ಡೇಟಾ ಇದೂ ಸಹ ದ್ವಿಪಾಶ್ವ ಮಿತಿಯನ್ನು ಹೊಂದಿರುತ್ತೆ ಮುಪ್ಪದರ ಪ್ರಾಣಿಗಳು ಮೂರು ಪದರಗಳಿಂದ ಜೀವಿಯ ದೇಹ ಆವೃತಗೊಂಡಿರುತ್ತೆ ನೋಟೋಕಾರ್ಡನ್ನು ಹೊಂದಿರುತ್ತೆ ಯಾವ ಜೀವಿ ನೋಟೋಕಾರ್ಡನ್ನು ನೀಳವಾದ ತಂತಿಯಂತಹ ಪ್ರ ಒಂದು ರಚನೆಯನ್ನು ಹೊಂದಿರುತ್ತೆ ಆ ಒಂದು ಜೀವಿಗೆ ನಾವೇನಂತ ಕರಿತೀವಿ ಪ್ರೋಟೋಕಾರ್ಡೇಟ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಬೆಲೆನೋಗ್ಲಾಸಿಸ್ ಹರ್ಡ್ಮೇನಿಯಾ ಮತ್ತು ಆಂಫಿಯಾಕ್ಸಿಸ್ ಬೆಲೆನೋಗ್ಲಾಸಿಸ್ ಆಂಫಿಯಾಕ್ಸಿಸ್ ಹರ್ಡ್ಮೇನಿಯಾ ಈ ಮೂರು ಜೀವಿಗಳಿಗೆ ನಾವು ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಪ್ರೋಟೋಕಾರ್ಡೇಟ್ ಗ್ರೂಪ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕಮ್ಸ್ ಟು ಅವರ್ ಗ್ರೂಪ್ ವರ್ಟಿಬ್ರೇಟ ಕಶೇರುಕಗಳು ಸೊ ಇಲ್ಲಿ ಕಶೇರು ಸ್ತಂಭವನ್ನು ಅಥವಾ ವರ್ಟಿಬ್ರಲ್ ಕಾಲಮ್ಮನ್ನು ಹೊಂದಿರತಕ್ಕಂತಹ ಜೀವಿಗಳು ಅಂತ ಹೇಳಿ ಕರಿತೀವಿ ಸೊ ಈ ಜೀವಿಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಕಶೇರುಕಗಳು ನೋಟೋ ಕಾರ್ಡ್ ಮಸ್ಟ್ ಅಂಡ್ ಶೂಟ್ ಪ್ರೆಸೆಂಟ್ ಇರುತ್ತೆ ಬೆನ್ನಿನ ಭಾಗದಲ್ಲಿರ್ತಕ್ಕಂತಹ ನರ್ವ್ ಕಾರ್ಡ್ ನರಹುರಿ ಅಂತ ಹೇಳಿ ಕರಿತೀವಿ ಮುಪ್ಪದರ ಪ್ರಾಣಿಗಳು ಮೂರು ಪದರಗಳಿಂದ ಆವೃತ ಆಗಿರುತ್ತೆ ಒಂದು ಜೊತೆ ಕಿವಿರು ಮತ್ತು ಕವಚಗಳನ್ನು ಹೊಂದಿರುತ್ತೆ ದೇಹಾಂತರ ಅವಕಾಶಗಳನ್ನು ಹೊಂದಿರುತ್ತೆ ಈ ಒಂದು ಕಶೇರುಕ ವರ್ಟಿಬ್ರೇಟವನ್ನು ಫೈವ್ ಗ್ರೂಪ್ಸ್ ಆಗಿ ಮಾಡ್ತೀವಿ ಫಸ್ಟ್ ಗ್ರೂಪ್ ಈಸ್ ಪೈಸಿಸ್ ಮೀನುಗಳು ಸೆಕೆಂಡ್ ಗ್ರೂಪ್ ಈಸ್ ಆ್ಯಂಫಿಬಿಯನ್ಸ್ ಉಭಯವಾಸಿಗಳು ಥರ್ಡ್ ಒನ್ ಈಸ್ ರೆಪ್ಟೈಲ್ಸ್ ಸರಿಸೃಪಗಳು ಫೋರ್ತ್ ಒನ್ ಈಸ್ ಏವ್ಸ್ ಬರ್ಡ್ಸ್ ಅಂತ ಹೇಳಿ ಕರಿತೀವಿ ಫ ಫಿಫ್ ಆ್ಯಂಡ್ ಲಾಸ್ಟ್ ಗ್ರೂಪ್ ಈಸ್ ಮ್ಯಾಮಲಿಯನ್ ಗ್ರೂಪ್ ಸಸ್ತನಿಗಳು ಫಸ್ಟ್ ಗ್ರೂಪ್ ಮೀನುಗಳು ಇದು ಗೊತ್ತಿದೆ ನಿಮಗೆ ಫಲಕಗಳು ಸ್ಕೇಲ್ಸ್ ಅಥವಾ ಪ್ಲೇಟ್ಸಿಂದ ಅದೇನಾಗಿರುತ್ತೆ ಇಡೀ ದೇಹ ಆವೃತ ಆಗಿರುತ್ತೆ ಸೊ ಇದು ಡಿಸಾಲ್ವ್ಡ್ ಆಕ್ಸಿಜನ್ ಬಿಕಾಸ್ ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನನ್ನು ವಿತ್ ದ ಹೆಲ್ಪ್ ಆಫ್ ಗಿಲ್ಸ್ ಕಿವಿರುಗಳಿಂದ ಉಸಿರಾಟವನ್ನು ಮಾಡುತ್ತೆ ದೇಹವು ಕದುರಿನಾಕಾರ ಲೈಕ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ ಬಿಕಾಸ್ ಅದು ಈಸಿಯಾಗಿ ಒಂದು ಸೈಡಿಂದ ಇನ್ನೊಂದು ಸೈಡ್ ಏನಾಗಬೇಕು ಫ್ಲೋಟ್ ಆಗಬೇಕು ಸೊ ಅದಕ್ಕೋಸ್ಕರ ಕದುರಿನಾಕಾರದ ಸ್ಟ್ರೀಮ್ ಲೈನ್ಡ್ ಬಾಡಿಯನ್ನು ಹೊಂದಿರುತ್ತೆ ನಾಲ್ಕು ಕೋಣೆಗಳ ಹೃದಯದ ಬದಲು ಎರಡು ಕೋಣೆಗಳ ಹೃದಯ ಟೂ ಚೇಂಬರ್ಡ್ ಹಾರ್ಟನ್ನು ಹೊಂದಿರತಕ್ಕಂತಹ ಗ್ರೂಪ್ ಪೈಸಿಸ್ ಮೀನುಗಳು ಸೊ ಇದು ಮೊಟ್ಟೆಗಳನ್ನು ಇಡ್ತಕ್ಕಂತಹ ಪ್ರಾಣಿ ಇದಕ್ಕೇನಂತ ಕರೀತಾರೆ ಓವಿ ಪ್ಯಾರಸ್ ಮೊಟ್ಟೆಗಳನ್ನು ಇಡೋದು ಓವಾ ಅಂದರೆ ಎಗ್ಲೆ ಮಾಡ್ತಕ್ಕಂತಹ ಜೀವಿ ಸೊ ಇದ್ರ ಮೀನುಗಳಲ್ಲಿ ಹಲವಾರು ಬಗೆಗಳಿದೆ ಮೃದ್ವಸ್ತಿಯಿಂದಾದ ಕಂಕಾಲವನ್ನು ಇದು ಮನ್ ಹೊಂದಿರುತ್ತೆ ಕಾರ್ಟಿಲೇಜ್ ಉದಾಹರಣೆಗೆ ಶಾರ್ಕ್ ಕೆಲವು ಮೂಳೆ ಮತ್ತು ಮೃದ್ವಸ್ತಿ ಎರಡರಿಂದನೂ ಮಾಡಿರುತ್ತೆ ಟ್ಯೂನಾ ಮತ್ತು ರೋಹು ಅಂತಕ್ಕಂಥದ್ದು ಏನಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀವಿ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪೈಸಸ್ ಮೀನುಗಳು ಡಿಬಿಯೋ ರೋಹಿತ ರೋಹು ಕುದುರೆ ಮೀನು ಸಿ ಸಿಹಾರ್ಸ್ ಸೊ ನೆಕ್ಸ್ಟ್ ಪರ್ಚ್ ಮತ್ತು ಅನಾಬಸ್ ಮೀನು ಎಕ್ಟೋಸೀಟಸ್ ಹಾರುವ ಮೀನು ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಪೈಸಿಸ್ ಜನರಲ್ ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ ಈಸ್ ದೀಸ್ ಹ್ಯಾ ಹ್ಯಾವಿಂಗ್ ಆರ್ ಯುಟಿಲೈಸ್ ದಿ ಡಿಸಾಲ್ವಡ್ ಆಕ್ಸಿಜನ್

ನಾಟ್ ವಿ ವಿ ಪ್ಯಾರಸ್ ನೆಕ್ಸ್ಟ್ ಒನ್ ಈಸ್ ಉಭಯವಾಸಿಗಳು ಆ್ಯಂಫಿಬಿಯನ್ಸ್ ಆ್ಯಂಫಿಬಿಯನ್ಸ್ ಇದು ಪೈಸಿಸ್ ಗ್ರೂಪಿಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಯಾವುದೇ ಸ್ಕೇಲ್ಸ್ ಅಂದರೆ ಇದ್ರ ಬಾಡಿ ಮೇಲೆ ಸ್ಕೇಲ್ಸ್ ಏನೂ ಇರೋದಿಲ್ಲ ಬದಲಾಗಿ ಚರ್ಮವನ್ನು ಅಥವಾ ಶ್ಲೇಷ್ಮ ಗ್ರಂಥಿಗಳನ್ನು ಇದು ಹೊಂದಿರುತ್ತೆ ಸೊ ಇದರಲ್ಲಿ ತ್ರೀ ಚೇಂಬರ್ಡ್ ಹಾರ್ಟ್ ಪ್ರೆಸೆಂಟ್ ಇರುತ್ತೆ ಬೀಯಿಂಗ್ ಎ ಕಾಂಪಿಟೇಟೆಡ್ ಜಸ್ಟ್ ನೋಟ್ ಔನ್ ದೀಸ್ ಪಾಯಿಂಟ್ಸ್ ಅದರಲ್ಲಿ ಟೂ ಚೇಂಬರ್ಡ್ ಹಾರ್ಟ್ ಇದರಲ್ಲಿ ತ್ರೀ ಚೇಂಬರ್ಡ್ ಹಾರ್ಟ್ ಇರುತ್ತೆ ಈ ಒಂದು ಉಸಿರಾಟ ಕ್ರಿಯೆ ಕಿವಿರುಗಳ ಮೂಲಕವೂ ಆಗತ್ತೆ ಜೊತೆ ಜೊತೆಗೆ ಶ್ವಾಸಕೋಶಗಳ ಮೂಲಕವೂ ಇದು ನಡೆಸತ್ತೆ ಈ ಪ್ರಾಣಿಗಳು ಅಷ್ಟೇ ವಿ ವಿ ಪ್ಯಾರಸ್ ಸೊ ಮೊಟ್ಟೆಗಳನ್ನು ಇಡ್ತಕ್ಕಂಥ ಜೀವಿಗಳು ಕಪ್ಪೆ ನೆಲಗಪ್ಪೆ ಸಲಮಾಂಡರ್ ಇವುಗಳಿಗೆ ಹ್ಯಾಮ್ ಉಭಯವಾಸಿ ಅಂತೀವಿ ಬ್ರಯೋಫೈಟ್ಸ್ ಡಿಸ್ಕಸ್ ಮಾಡಿದ್ದೀವಿ ಇದೇ ಲೆಸನಲ್ಲಿ ನಾನು ಜಸ್ಟ್ ಡಿಸ್ಕಸ್ ಮಾಡಿದ್ದೀನಿ ಯಾಕೆ ಇದನ್ನು ಮೆಟಮಾರ್ಫೋಸಿಸ್ ಅಂತ ಕರಿತೀವಿ ಎಗ್ಲೇ ಮಾಡುತ್ತೆ ಟ್ಯಾಡ್ಪೋಲ್ ಆರ್ವರೆಗೂ ನೀರಲ್ಲಿರತ್ತೆ ನೆಕ್ಸ್ಟು ಪಿಯೂ ಪಂದೇ ರೀಚ್ ದೇ ರಾಡಲೊ ಸೆನ್ಸ್ ಆರ್ ಅಡಲ್ಟ್ ಸ್ಟೇಜ್ ಆವಾಗ ಏನು ಮಾಡುತ್ತೆ ಟೆರೆಸ್ಟ್ರಿಯಲ್ ಹ್ಯಾಬಿಟೈಟಿಗೆ ಬರುತ್ತೆ ಎಗೇನ್ ಅದರ ಲೈಫ್ ಸೈಕಲ್ ಬೋತ್ ಅಕ್ವೈಟಿಕೊಂಡು ಟೆರೆಸ್ಟ್ರಿಯಲ್ ಹ್ಯಾಬಿಟೈಟಲ್ಲಿ ಕಂಪ್ಲೀಟ್ ಆಗೋದ್ರಿಂದ ಅದನ್ನು ಉಭಯವಾಸಿ ಅಂತ ಹೇಳಿ ಕರಿತೀವಿ ಇದು ಅಷ್ಟೇ ಫ್ರಾಗ್ ಗ್ರೂಪ್ ಅಥವಾ ಆ್ಯಂಫಿಬಿಯನ್ ಗ್ರೂಪ್ ಇದು ಕೂಡ ವಿ ವಿ ಪ್ಯಾರಸ್ ಬಟ್ ದೇ ಹ್ಯಾವಿಂಗ್ ತ್ರೀ ಚೇಂಬರ್ಡ್ ಹಾರ್ಟ್ ನೆಕ್ಸ್ಟ್ ವಿ ಗೋ ಥ್ರೂ ಅವರ್ ರೆಪ್ಟೈಲ್ಸ್ ಸರೀಸ್ ರೂಪಗಳು ಸರೀಸ್ ರೂಪಗಳು ಇದು ಸಹ ಏನಾಗಿರುತ್ತೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆಗಿರುತ್ತೆ ಉಸಿರಾಟ ಕ್ರಿಯೆ ಚರ್ಮ ಮತ್ತು ಶ್ವಾಸಕೋಶಗಳ ಮೂಲಕ ನಡೆಯುತ್ತೆ ಹಾಗೆ ಈ ಪ್ರಾಣಿಗಳು ಅಷ್ಟೇ ವಿ ವಿ ಪ್ಯಾರಸ್ ಅಂತ ಹೇಳಿ ಕರಿತೀವಿ ಮೊಟ್ಟೆಗಳನ್ನು ಇಟ್ಟು ನೆಕ್ಸ್ಟ್ ಮರಿಯನ್ನು ಮಾಡುತ್ತೆ ಫಾರ್ ಎಕ್ಸಾಂಪಲ್ ಸ್ನೇಕ್ಸ್ ಟರ್ಟೈಸ್ ಇದು ಹಾವು ಆಮೆ ಹಲ್ಲಿ ಮೊಸಳೆ ಇವೆಲ್ಲದೂ ಕೂಡ ಏನಾಗಿರುತ್ತೆ ಸರೀಸ್ ರೂಪಗಳು ಅಥವಾ ರೆಪ್ಟಿಲಿಯನ್ ಗ್ರೂಪಿಗೆ ಸೇರುತ್ತೆ ನೆಕ್ಸ್ಟ್ ವಿ ಗೋ ಥ್ರೂ ಅವರ್ ಪಕ್ಷಿಗಳು ಏವ್ಸ್ ಏವ್ಸ್ ಮತ್ತು ಮ್ಯಾಮಲ್ಸ್ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಬಿಸಿ ರಕ್ತ ಪ್ರಾಣಿಗಳು ಇದು ನಾಲ್ಕು ಹೃದಯದ ಕೋಣೆಗಳನ್ನು ಹೊಂದಿರುತ್ತೆ ಸೊ ಪೈಸಿಸ್ ಟೂ ಚೇಂಬರ್ಡ್ ಹಾಟ್ ಆ್ಯಂಫಿಬಿಯನ್ಸ್ ತ್ರೀ ಚೇಂಬರ್ಡ್ ಹಾರ್ಟ್ ವೆನ್ ವಿ ಕಮ್ ಟು ದ ರೆಪ್ಟೈಲ್ಸ್ ತ್ರೀ ಆರ್ ತ್ರೀ ಆ್ಯಂಡ್ ಹಾಫ್ ಚೇಂಬರ್ಡ್ ಹಾರ್ಟನ್ನು ಹೊಂದಿರುತ್ತೆ ಬಟ್ ವೆನ್ ವಿ ಗೋ ಥ್ರೂ ಅವರ್ ಏವ್ಸ್ ಮತ್ತು ಮ್ಯಾಮಲಿಯನ್ಸ್ ಪಕ್ಷಿ ಮತ್ತು ಪ್ರಾಣಿಗಳಿಗೂ ಅಥವಾ ಸಸ್ತನಿಗಳು ನಮ್ಮ ಗುಂಪಿಗೆ ಬಂದಾಗ ನಾಲ್ಕು ಹೃದಯದ ಕೋಣೆಗಳನ್ನು ಹೊಂದಿರುತ್ತೆ ಬಿಸಿ ರಕ್ತ ಪ್ರಾಣಿಗಳಾಗಿರುತ್ತೆ ಅದೇ ರೀತಿಯಾಗಿ ಮುಂಗಾಲುಗಳು ಏನಾಗಿರುತ್ತೆ ರೆಕ್ಕೆಗಳಾಗಿ ಮಾರ್ಪಾಟಾಗಿರುತ್ತೆ ಕಂಪ್ಲೀಟಾಗಿ ವಿತ್ ದ ಹೆಲ್ಪ್ ಆಫ್ ಲಂಗ್ಸ್ ದೇ ಕ್ಯಾನ್ ಈಸಿಲಿ ರೆಸ್ಪೈರ್ ಅಂತ ಹೇಳಿ ಕರಿತೀವಿ ಸೊ ಇದರಲ್ಲಿ ಪಕ್ಷಿಗಳ ಗುಂಪಿನಲ್ಲಿ ಈ ಎಲ್ಲ ವರ್ಗದ ಪಕ್ಷಿಗಳನ್ನು ನಾವು ನೋಡ್ಬೋದು ಅತ್ಯಂತ ದೊಡ್ಡ ಪಕ್ಷಿ ಇಲ್ಲೇ ನೋಡ್ತಾ ಇದ್ದೀವಿ ನಾವು ಉಷ್ಣ ಪಕ್ಷಿ ಅಂತ ಹೇಳಿ ಕರಿತೀವಿ ಗುಬ್ಬಚ್ಚಿ ಸ್ಪ್ಯಾರೋ ಕ್ರೌ ಹಾಗೆ ಪಿಜನ್ ಪಾರಿವಾಳ ಎಲ್ಲ ಗುರು ಗುಂಪುಗಳು ಇದರಲ್ಲಿ ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಟಾಗಿರುತ್ತೆ ವೆನ್ ಇನ್ ದ ಸೀಸನ್ ಆಫ್ ಸಮ್ಮರ್ ಮತ್ತು ರೈನಿ ಸೀಸನಲ್ಲಿ ಈ ಫೆದರ್ಸಿಂದ ತನ್ನ ದೇಹದ ಉ ಉಷ್ಣತೆಯನ್ನು ಕಾಪಾಡ್ಕೊಳ್ತಾ ಇರುತ್ತೆ ದೇಹವನ್ನು ರಕ್ಷಣೆ ಮಾಡ್ಕೊಳ್ತಾ ಇರುತ್ತೆ ಸಸ್ತನಿಗಳು ಸಹ ಬಿಸಿ ರಕ್ತ ಪ್ರಾಣಿಗಳು ತಮ್ಮ ಮರಿಗಳಿಗೆ ಪೋಷಣೆಯನ್ನು ಮಾಡಲು ಸ್ತನ್ಯ ಗ್ರಂಥಿಯನ್ನು ಮ್ಯಾಮರಿ ಗ್ಲ್ಯಾಂಡನ್ನು ಹೊಂದಿರುತ್ತೆ ಚರ್ಮ ರೋಮಗಳಿಂದ ಕೂಡಿರುತ್ತೆ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ ಮತ್ತು ಸಬಾಸಿಯಸ್ ಆರ್ ತೈಲ ಗ್ರಂಥಿಗಳಿರುತ್ತೆ ಎಲ್ಲ ಸಸ್ತನಿಗಳು ಮರಿಗಳಿಗೆ ಜನ್ಮವನ್ನು ನೀಡುತ್ತೆ ಆದರೆ ಇದರಲ್ಲಿ ಪ್ಲ್ಯಾಟಿಪಸ್ ಮತ್ತು ಎಕಿಡ್ನಗಳು ಮೊಟ್ಟೆ ಇಡತಕ್ಕಂತಹ ಹಸ್ತನಿಗಳು ವೆನ್ ವಿ ಗೋತ್ರೂ ಅವರ್ ಪ್ರೀವಿಯಸ್ ಗ್ರೂಪ್ ನಾವೇನು ನೋಡಿದ್ವಿ ಸೊ ಎಲ್ಲದೂ ಕೂಡ ವಿ ವಿ ಪ್ಯಾರಸ್ ಆಗಿತ್ತು ಬಟ್ ಇದು ಓ ಓ ವಿ ಪ್ಯಾರಸ್ ಆಗಿತ್ತು ಯಾವುದ್ಯಾವುದು ಪೈಸಿಸ್ ಆ್ಯಂಫಿಬಿಯನ್ಸ್ ರೆಪ್ಟೈಲ್ಸ್ ಎಲ್ಲದೂ ಕೂಡ ಅಂದರೆ ಬರ್ಡ್ಸ್ ಎಲ್ಲರೂ ಕೂಡ ಏನಾಗಿತ್ತು ವೋ ವಿ ಪ್ಯಾರಸ್ ಮೊಟ್ಟೆಯನ್ನಿಟ್ಟು ಮರಿಯನ್ನು ಮಾಡೋದು ವೆನ್ ವಿ ಕಮ್ ಟು ಅವರ್ ಮ್ಯಾಮಲಿಯನ್ ಗ್ರೂಪ್ ತನ್ನಂತೆ ಹೋರುವ ಇನ್ನೊಂದು ಜೀವಿಗೆ ಏನು ಮಾಡುತ್ತೆ ಜನ್ಮವನ್ನು ನೀಡುತ್ತೆ ದಟ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಲೈಕ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಪಾಸಸ್ ಥ್ರೂ ಇಟ್ ಆಫ್ ಸ್ಪ್ರಿಂಗ್ಸ್ ಸೊ ದಟ್ ಬ್ಯೂಟಿಫುಲ್ ಪ್ರೊಸೆಸ್ ವಿ ಕಾಲ್ ಇಟ್ ಆ್ಯಸ್ ಹೆರಿಡಿಟಿ ಸೊ ಒಲ್ಲೇನಾಗುತ್ತೆ ಅಂತ ಹೇಳಿದ್ರೆ ವಿತ್ ಹೆಲ್ಪ್ ಆಫ್ ಜೀನ್ಸ್ ತಂದೆ ತಾಯಿಯ ಗುಣಗಳು ತನ್ನ ಮಗುಗೆ ಪಾಸಾಗುತ್ತೆ ಹಾಗೆಯೇ ಈ ಒಂದು ಸಸ್ತನಿಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಮ್ಯಾಮರಿ ಗ್ಲ್ಯಾಂಡನ್ನು ಹೊಂದಿರುತ್ತೆ ಹಾಲು ಉಣಿಸುವ ಜೀವಿಗಳು ಅಂತ ಹೇಳಿ ಕರಿತೀವಿ ಇದು ಮರಿಗಳನ್ನು ಇಡತ್ತೆ ದಟ್ಸ್ ವೈ ಮ್ಯಾಮಲಿಯನ್ ಗ್ರೂಪಿಗೆ ವಿ ವಿ ಪ್ಯಾರಸ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ ತನ್ನಂತೆ ಹೋರುವ ಇನ್ನೊಂದು ಜೀವಿಯಗೆ ಜನ್ಮವನ್ನು ಕೊಡುತ್ತೆ ಜೊತೆಗೆ ಸ್ತನ್ಯ ಗ್ರಂಥಿಗಳ ಮೂಲಕ ಅಥವಾ ಮ್ಯಾಮರಿ ಗ್ಲ್ಯಾಂಡ್ಸ್ ಮೂಲಕ ತನ್ನ ಮಗುವಿಗೆ ಹಾಲನ್ನು ಉಣಿಸಿ ಪೋಷಣೆಯನ್ನು ಮಾಡುತ್ತೆ ಬಟ್ ಪ್ಲ್ಯಾಟಿಪಸ್ ಮತ್ತು ಎಕಿಡ್ನ ಜೀವಿಗಳು ಏನು ಮಾಡುತ್ತೆ ಮೊಟ್ಟೆಗಳನ್ನು ಇಡ್ತಕ್ಕಂತಹ ಸಸ್ತನಿಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಕಾಂಗರುಗಳು ಸಹ ತನ್ನ ಮರಿಗಳಿಗೆ ಜನ್ಮವನ್ನು ನೀಡತ್ತೆ ಇಲ್ಲಿ ನೋಡ್ತಾ ಇದ್ದೀವಿ ಬೆಕ್ಕು ಹ್ಯೂಮನ್ ಇಲಿ ತಿಮಿಂಗಿಲ ಬಾವಲಿ ಇವೆಲ್ಲದೂ ಕೂಡ ಮ್ಯಾಮಲಿಯನ್ ಗ್ರೂಪಿಗೆ ಬರುತ್ತೆ ಪ್ರಾಣಿಗಳು ಕೋಶಮಟ್ಟದ ವ್ಯವಸ್ಥೆ ಸ್ಪಂಜು ಪ್ರಾಣಿಗಳು ಪೋರಿಫೆರಾ ಗ್ರೂಪ್ ಅಂಗಾಂಶ ಮಟ್ಟ ಟಿಶ್ಯೂ ಲೆವೆಲ್ ಅಂತ ಬಂದಾಗ ಕುಟುಕು ಕಣವಂತುಗಳು ಅಂತ ಹೇಳಿ ಕರಿತೀವಿ ದುಂಡು ಹುಳುಗಳು ಮತ್ತು ದೇಹಾಂತರ ಅವಕಾಶ ಅಂತ ಬಂದಾಗ ವಲಯವಂತುಗಳಾಗಿರ್ಬೋದು ಮೊಲಸ್ಕಾ ಗ್ರೂಪ್ ಮೃದ್ವಂಗಿಗಳಾಗಿರ್ಬೋದು ಸಂಧಿಪದಿಗಳು ಎಕ್ಯನೋಡರ್ಮೇಟ್ಸ್ ಆಗಿರ್ಬೋದು ಇವೆಲ್ಲವೂಗಳು ಸಹ ನೆಕ್ಸ್ಟು ನೋಟೋ ಕಾರ್ಡ್ ಇಲ್ಲದೇ ಕಂಟಕ ಚರ್ಮಿಗಳು ಎಕ್ಯನೋಡರ್ಮೇಟ್ ನೋಟೋ ಕಾರ್ಡ್ ಇರೋದು ಕಾರ್ಡೇಟಾ ಗ್ರೂಪಿಗೆ ಬರುತ್ತೆ ಪ್ರೋಟೋ ಹಾಗೆ ಕಶೇರುಕಗಳು

ಸಸ್ತನಿಗಳು ಫೋರ್ ಚಂಬರ್ ಹಾಟ್ ಪಕ್ಷಿ ಮತ್ತು ಪ್ರಾಣಿ ವಾರ್ಮ್ ಬ್ಲಡ್ಡೆಡ್ ಅನಿಮಲ್ಸ್ ಬಿಸಿ ರಕ್ತ ಪ್ರಾಣಿಗಳು ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಲೆಸನ್ನಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕಿಂಗ್ಡಮ್ ಫೈಲಮ್ ಕ್ಲಾಸ್ ಆರ್ಡರ್ ಫ್ಯಾಮಿಲಿ ಜೀನಸ್ ಸ್ಪೀಸಿಸ್ ಕಿಂಗ್ಡಮ್ ಸಾಮ್ರಾಜ್ಯ ಫೈಲಮ್ ಯಾವ ಗುಂಪಿಗೆ ಸೇರಿದೆ ಕ್ಲಾಸ್ ವರ್ಗ ಗಣ ಕುಟುಂಬ ಜಾತಿ ಪ್ರಭೇದ ಸೊ ಈ ಒಂದು ವರ್ಗದ ಮೇಲೆ ಏನು ಮಾಡ್ತೀವಿ ಪ್ರತಿಯೊಂದು ಜೀವಿಯನ್ನು ವರ್ಗೀಕರಣ ಮಾಡ್ತೀವಿ ಪ್ರೊ ಕ್ಯಾರಿಯೋಟಿಕ್ ಜೀವಿಗಳು ಆ ಜೀವಿಗಳು ಯುನಿಸೆಲ್ಯುಲಾರ ಅಥವಾ ಮಲ್ಟಿಸೆಲ್ಯುಲಾರ ಅನ್ನೋದು ಹಾಗೆ ಸ್ವಪೋಷಿತ ಸಸ್ಯಗಳು ಪರಪೋಷಿತ ಪ್ರಾಣಿಗಳ ಗುಂಪನ್ನು ನೋಡ್ತೀವಿ ಹಾಗೆಯೇ ಐದು ಸಾಮ್ರಾಜ್ಯಗಳು ಮೊನೆರಾ ಪ್ರತಿಷ್ಠ ಫಂಗೈ ಶಿಲೀಂಧ್ರ ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಜೀವಿಗಳ ವರ್ಗೀಕರಣ ಅವುಗಳು ಬೆಳವಣಿಗೆ ಆಗ್ತಕ್ಕಂತಹ ಎವಲ್ಯೂಷನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ದೇಹ ರಚನಾ ವ್ಯವಸ್ಥೆಯ ಮೇಲೆ ಗುಂಪು ಉಪಗುಂಪುಗಳನ್ನು ಮಾಡ್ತೀವಿ ಸಸ್ಯಗಳನ್ನು ತ್ಯಾಲೋಫೈಟಿಕ್ ಗ್ರೂಪ್ ಬ್ರಯೋಫೈಟ್ ಟೆರಿಡೋಫೈಟ್ ಅನಾವೃತ ಆವೃತ ಬೀಜ ಸಸ್ಯಗಳು ಜಿಮ್ನೋಸ್ಪೋಮ್ಸ್ ಆ್ಯಂಜಿಯೋಸ್ಪೋಮ್ಸ್ ಅಂತ ಡಿವೈಡ್ ಮಾಡ್ತೀವಿ ಹಾಗೆ ಪ್ರಾಣಿಗಳಲ್ಲಿ ಹತ್ತು ಗುಂಪುಗಳು ಸ್ಪಂಜು ಪ್ರಾಣಿ ಪೋರಿಫೆರಾ ಕುಟುಕು ಕಣವಂಥ ಸೀಲೆಂಟೆರೇಟಾ ಚಪ್ಪಟೆ ಹುಳು ಫ್ಲಾಟಿ ಹೆಲ್ಮೆಂತಿಸ್ ದುಂಡು ಹುಳು ವಲಯವಂತು ಸಂಧಿಪದಿ ಆರ್ಥ್ರೋಪೋರ್ಸ್ ಮೃದ್ವಂಗಿಗಳು ಮೊಲಸ್ಕಾ ಕಂಟಕ ಚರ್ಮಿಗಳು ಎಕಾನೋಡರ್ಮೇಟ್ಸ್ ಪ್ರೋಟೋಕಾರ್ಡೇಟಾ ಹಾಗೆ ವರ್ಟಿಬ್ರೇಟಾ ಲಾಸ್ಟ್ ಗ್ರೂಪ್ ದ್ವಿನಾಮ ನಾಮಕರಣ ಪದ್ಧತಿ ಮೂಲಕ ಆ ಜೀವಿಯ ಒಂದು ಜಾತಿ ಕುಟುಂಬ ಗಣವನ್ನು ಇದು ಮಾಡ್ಬೋದು ಅದೇ ಒಂದು ಹೆಸರು ಇನ್ನೊಂದು ಪ್ರಭೇದದ ಹೆಸರನ್ನು ಜಾತಿ ಮತ್ತು ಇದು ಜೀನಸ್ ಮತ್ತು ಸ್ಪೀಸಿಸ್ ಮೇಲೆ ವರ್ಗೀಕರಣ ಮಾಡ್ಬೋದು ಸೊ ದಿಸ್ ಈಸ್ ಆಲ್ ಅಬೌಟ್ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಸೊ ಇದು ಲೆಂದಿಯೆಸ್ಟ್ ವೀಡಿಯೋ ಅಂತ ಅನಿಸ್ಬೋದು ಸ್ನೇಹಿತರೆ ಬಟ್ ಈ ಒಂದು ಲೆಸನ್ನಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಬರ್ತಾ ಹೋಗುತ್ತೆ ದಟ್ ಮೀನ್ಸ್ ಪ್ರಾಣಿಗಳ ಗುಂಪುಗಳಾಗಿರ್ಬೋದು ನೋಟೋ ಕಾರ್ಡ್ ಇದೆಯಾ ನೋಟೋ ಕಾರ್ಡ್ ಇಲ್ವಾ ಅನ್ನೋದ್ರ ಮೇಲೆ ಮತ್ತು ಸಸ್ಯಗಳ ಗುಂಪು ಇರ್ಬೋದು ವಾಹಕ ಅಂಗಾಂಶಗಳಾಗಿರ್ತಕ್ಕಂತಹ ಜೈಲಮ್ ಫ್ಲೋಯಂ ತ್ಯಾಲೋಫೈಟನಲ್ ಇದೆಯಾ ಬ್ರಯೋಫೈಟನಲ್ ಸ್ಟಾರ್ಟ್ ಆಗಿದೆಯಾ ಅಥವಾ ಯಾಕೆ ನಾವು ಅಲ್ಲಿ ಐದು ಕಿಂಗ್ಡಮ್ಗಳನ್ನು ಡಿವೈಡ್ ಮಾಡಿ ಕಲಿಬೇಕು ಈ ಹತ್ತು ಗುಂಪುಗಳನ್ನಾಗಿ ಯಾಕೆ ಕರಿಬೇಕು ಮೊಲಸ್ಕ ಅಂದ ತಕ್ಷಣ ಓಕೆ 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 ಬಸವನ ಹುಳು ಆಗಿರ್ಬೋದು ಅಥವಾ ಕಪ್ಪೆ ಚಿಪ್ಪಿನಲ್ಲಿ ವಾಸ ಮಾಡ್ತಕ್ಕಂಥ ಜೀವಿಗಳಾಗಿರ್ಬೋದು ಸೊ ಏನು ಡಿಫ್ರೆನ್ಸಸ್ ಇದೆ ಅದೇ ಒಂದು ಡೈವರ್ಸಿಟಿ ಅಂತ ಹೇಳಿ ಕರಿತೀವಿ ಸೊ ಇದು ಲೆಂದಿಯೆಸ್ಟ್ ಅಂತ ಅನಿಸಿದ್ರು ಕೀ ನೋಟನ್ನು ಬರಿತಾ ಬರಿತಾ ಹೋದರೆ ಒಂದು ನೋಟ್ಸ್ ಪ್ರಿಪೇರ್ ಆಗುತ್ತೆ ಯಾವ್ದ್ಯಾವುದನ್ನು ನಾನು ಹೈಲೈಟ್ ಮಾಡ್ತಾ ಹೋಗಿದ್ದೀನಿ ಅಷ್ಟೂ ಕೀ ನೋಟ್ಸ್ ಅಂತ ಬರ್ಕೊಂಡ್ರೆ ಬಿ ಕಾಂಪಿಟೇಟರ್ ಕಾಂಪಿಟೇಟಿವ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ ಸೊ ಎ ನೈನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ನಮಗೆ ಒಂದು ಔಟ್ಲುಕ್ ಸಿಗುತ್ತೆ ಒಂದು ಫ್ಲೋ ಚಾರ್ಟ್ ಸಿಗುತ್ತೆ ಓದ್ಕೊಳಕ್ಕೆ ಟೆಕ್ಸ್ಟ್ ಬುಕ್ಕನ್ನೇ ಓದಬೇಕು ಬಿಕಾಸ್ ಸೈನ್ಸ್ ಯಾವ ಏರಿಯಾನಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಗೊತ್ತಿಲ್ಲ ನಾನು ಹೇಳ್ದಂಗೆ ಇವಾಗ ನಮ್ಮ ಲೆಸನ್ನಲ್ಲೇ ಡಿಸ್ಕಸ್ ಮಾಡ್ದಂಗೆ ಸೊ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇರೋದು ಪ್ರತಿಯೊಂದು ಕ್ಲಾಸಿಫಿಕೇಷನ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಟೂ ಚೇಂಬರ್ಡ್ ಹಾರ್ಟ್ ಅಂತ ಬಂದಾಗ ಪೈಸಿಸ್ ಗ್ರೂಪ್ ಎಸ್ ಮೀನುಗಳು ಒಂದು ಕಡೆ ಬರ್ಕೊಂಬಿಟ್ಟಿರ್ತೀವಿ ಪೈಸಿಸ್ ಆ್ಯಂಫಿಬಿಯನ್ಸ್ ರೆಪ್ಟೈಲ್ಸ್ ಏವ್ಸ್ ಲಾಸ್ಟ್ ವಿ ಆರ್ ಆಲ್ ಮ್ಯಾಮಲಿಯನ್ ಗ್ರೂಪ್ ಯಾಕೆ ನಮ್ಮನ್ನು ಲಾಸ್ಟ್ ಗ್ರೂಪಿಗೆ ಸೇರಿಸಿದ್ರು ಯಾಕೆ ವಾರ್ಮ್ಲೆಡೆಡ್ ಅನಿಮಲ್ ಅಂತ ಏವ್ಸ್ ಮತ್ತು ಮ್ಯಾಮಲ್ಸನ್ನು ಕರೀತಾರೆ ಸೊ ಹಾಗೆ ಕೆದಕ್ತಾ ಕೆದಕ್ತಾ ಹೋದಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಗಳ ಪರಿಚಯ ನಮಗೆ ಆಗುತ್ತೆ ಸೊ ಈ ಎಲ್ಲ ಅಂಶಗಳನ್ನು ಒಂದು ಸಲ ನಾವು ಕ್ವಿಕ್ ಲುಕ್ ಅಂತಲೇ ಹೇಳ್ತೀವಿ ನಮಗೆ ಅನಿಸುತ್ತೆ ಸೊ ಇಷ್ಟು ಮೋರ್ ದ್ಯಾನ್ ಒನ್ ಅವರ್ ನಾವು ಕ್ಲಾಸ್ ಕೇಳೋಕ್ಕಾಗತ್ತಾ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳೋಕ್ಕಾಗತ್ತಾ ಅಫ್ಕೋರ್ಸ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಓದೋಕ್ಕೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ So all the very best. Thank you so much.